ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂ ಸಾರಿ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಆರಾಧ್ಯ ಆ್ಯಸ್ಟ್ರೋ ಜ್ಯೋತಿಷ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಪ್ರಾರ್ಥ ಮಾಡೋಣ ಸೊ ಓಕೆ ಸಂಖ್ಯಾ ಜ್ಯೋತಿಷ ಪ್ರೋಗ್ರಾಮನ್ನು ಹತ್ತು ವರ್ಷ ಕೊಟ್ಟು ಕೊಟ್ಟು ಅದು ಬಾಯಲ್ಲಿ ಬರೋದು ಸಹಜ ಅಂತ ಹೇಳ್ತೇನೆ ಸೊ ಇನ್ನೂ ಸ್ವಲ್ಪ ಸಮಯ ಹೋಗ್ಬೋದು ಅದು ಸರಿಯಾಗಲಿಕ್ಕೆ ಓಕೆ ಸೊ ಎನಿವೇ ನಾನು ಲಗ್ನದವರ ಬಗ್ಗೆ ಮಾತಾಡಿದ್ದೇನೆ ನಿನ್ನೆ ಲಗ್ನದವ್ರಿಗೆ ಮದುವೆ ಜೀವನದಲ್ಲಿ ಹೇಗಿರ್ತದೆ ಅದರ ಬಗ್ಗೆ ಮಾತಾಡಿ ಇವತ್ತು ಅವರ ಮನೆ ವಿಚಾರ ಓಕೆ ಮನೆ ಸೊ ಈ ಸಿಂಹಲಗ್ನದವರು ವಿಶೇಷವಾಗಿ ಮನೆಯನ್ನು ಆದಷ್ಟು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡಿ ಇದು ನಿಮ್ಮ ಫ್ಲ್ಯಾಟ್ ತಗೊಳ್ಳೋದು ಕಟ್ಟಿದ ಮನೆ ತಗೊಳ್ಳೋದು ಸ್ವಲ್ಪ ವಿರಳ ಬಟ್ ಕನ್ಸ್ಟ್ರಕ್ಷನ್ ಮಾಡೋದು ಸ್ವಲ್ಪ ಜಾಸ್ತಿ ಫ್ಲಾಟ್ ತಗೊಳ್ಳೋದಿಲ್ಲ ಅಂತಲ್ಲ ತಗೊಳ್ಬೋದು ಇಲ್ಲ ಅಂತ ಏನಿಲ್ಲ ಫ್ಲ್ಯಾಟ್ ತೊಗೊಳ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಎಲ್ಲಿ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ರೈಟ್ ತಾನೇ ಕನ್ಸ್ಟ್ರಕ್ಷನ್ ಇದ್ದಾರೆ ಅಲ್ಲಿ ಮೊದಲೇ ಹೋಗಿ ಬುಕ್ ಮಾಡಿ ಇವ್ರಿಗೆ ಬೇಕಾದಾಗೆ ಆ ಫ್ಲ್ಯಾಟನ್ನು ನಿರ್ಮಾಣ ಮಾಡ್ತಾರೆ ಇವ್ರಿಗೆ ಬೇಕಾದಾಗೆ ಆ ಫ್ಲಾಟನ್ನು ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡ್ತಾರೆ ಸೊ ಇದೊಂದು ವಿಚಾರ ಅಂತ ಹೇಳ್ತೇನೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಓಕೆನಾ ಆನಂತರ ಇವರು ಹೆಚ್ಚಾಗಿ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೇ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಭಾಗ್ಯ ಇವ್ರ ಪಲ್ಗೆ ಅಂತೂ ಖಂಡಿತ ಇದೆ ಇವರ ಇವರೆಲ್ಲಿ ಜಾಗ ತಗೊಳ್ತಾರೆ ಎಲ್ಲಿ ಮನೆ ಮಾಡ್ತಾರೆ ಯಾತೋ ಆ ಜಾಗ ರಸ್ತೆಗಿಂತ ತಗ್ಗು ಪ್ರದೇಶ ಅಥವಾ ಆ ಜಾಗ ಆ ಮನೆ ಆ ಫ್ಲೋರಿಂಗ್ ಲೆವೆಲ್ ಏನುಂಟು ಅದು ಒಂದು ಒಂದಕ್ಕಿಂತ ಒಂದು ಕಡಿಮೆ ಲೆವೆಲಲ್ಲಿ ಓಕೆ ಲೋ ಲೆವೆಲಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ನಿಮಗೆ ಸರಿಯಾದ ಸಮತಟ್ಟ ಜಾಗ ಸಿಕ್ತು ದಯವಿಟ್ಟು ಮನೆಯಲ್ಲಿ ಏನು ನೀವು ಫ್ಲೋರಿಂಗ್ ಲೆವೆಲನ್ನು ಮಾಡ್ತೀರಾ ಓಕೆ ಅದನ್ನು ಬಹಳ ಲೆವೆಲಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅನ್ಯಥಾ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಯಾಕಂದರೆ ಯಾವುದೇ ಫ್ಲೋರಿಂಗ್ ಈ ರೀತಿಯಾಗಿ ಇರಬಾರ್ದು ಒಂದು ಎತ್ತರ ಒಂದು ತಗ್ಗಂತಿರ್ಬೋದು ಒಂದೇ ರೀತಿಯಾಗಿರ್ಬೇಕು ಕೆಲವರಲ್ಲಿ ಏನು ಮಾಡ್ತಾರೆ ಸೌತ್ ವೆಸ್ಟ್ ನೈಋತ್ಯ ಭಾಗ ಎತ್ತರ ಮಾಡ್ತಾರೆ ಈಶಾನ್ಯದ ಭಾಗ ತಗ್ಗು ಮಾಡ್ತಾರೆ ನಾ ಆ ರೀತಿಯಲ್ಲಿ ಸರ್ಕಸ್ ಮಾಡೋ ಹಾಗೇನಿಲ್ಲ ಆ ರೀತಿ ಮಾಡಿದಾಗ ಮತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ರೈಟ್ ತಾನೇ ಒಂದು ಒಂದೇ ಲೆವೆಲಲ್ಲಿ ಇಟ್ಕೊಳ್ಬೇಕು ಈಗ ನೀವು ಆಯದ ಮನೆ ಕಟ್ತೀರಾ ಆಯಕ್ಕೆ ಸಂಬಂಧಪಟ್ಟ ಅದೆಲ್ಲ ಓಕೆ ನಿಮಗೆ ಹೇಗೆ ಬೇಕಾದರೂ ಮಾಡಿ ಯಾವುದೇ ವಾಸ್ತುವನ್ನು ನೀವು ಪ್ರಿಪೇರ್ ಮಾಡಿ ಪರವಾಗಿಲ್ಲ ಬಟ್ ಮನೆ ಕಟ್ಟುವಾಗ ಮನೆಯನ್ನು ಯಾವುದೇ ರೀತಿ ತಗ್ಗು ಪ್ರದೇಶದಲ್ಲಿ ಮನೆ ಇದ್ದರೂ ಕೂಡ ಅದು ಸಮಸ್ಯೆಯೇ ಆನಂತರ ಮನೆಯ ಒಳಗಡೆ ನೀವು ಫ್ಲೋರಿಂಗ್ ಲೆವೆಲನ್ನು ತಗ್ಗು ಮಾಡಿಕೊಂಡ್ರೂ ಕೂಡ ಅದು ಸಮಸ್ಯೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಆನಂತರ ಇವರು ಮನೆಯನ್ನು ಆದಷ್ಟು ಕೆಲವೊಮ್ಮೆ ಮನೆ ಏನಿರ್ತದೆ ಸಣ್ಣದರಿಂದ ಸಣ್ಣ ಮನೆ ಅಥವಾ ದೊಡ್ಡದರಿಂದ ದೊಡ್ಡ ಮನೆ ಸಾಧಾರಣ ಮನೆಯನ್ನು ಇಷ್ಟಪಡಲ್ಲ ಅವರು ರೈತನೇ ಅಥವಾ ಸಣ್ಣ ಮನೆ ಅಥವಾ ತುಂಬ ದೊಡ್ಡ ಮನೆ ತುಂಬ ಚೆನ್ನಾಗಿರುವಂಥ ಮನೆಯನ್ನೇ ಕಟ್ಟುವಂಥ ಯೋಗ ಭಾಗ್ಯ ಇವ್ರ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದಪ್ಪ ಆ ನಂತರ ಮನೆಯನ್ನು ಬಾರಿ ಬಾರಿ ಚೇಂಜ್ ಮಾಡೋದು ಕೂಡ ಇದ್ದೇ ಇರ್ತದೆ ಅಲ್ವ ಮನೆಯನ್ನು ಚೇಂಜ್ ಮಾಡ್ತಾರೆ ಯಾವುದೋ ಮನೆ ಮಾರಿ ಮಾ ಮನೆ ಮಾಡಿ ಮಾರ್ತಾರೆ ಬೇರೆಯವ್ರಿಗೆ ಮಾರ್ತಾರೆ ಬೇರೆಯವ್ರಿಗೆ ಕೊಡ್ತಾರೆ ಲೀಸ್ಗೆ ಕೊಡ್ತಾರೆ ಇಂಥ ಸಮ ಇಂಥ ಒಂದು ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿಯಾಗಿರ್ತವೆ ಯಾವಾಗ ಇವರು ಮನೆ ಖರೀದಿ ಮಾಡ್ತಾರೆ ಜಾಗ ಖರೀದಿ ಮಾಡ್ತಾರೆ ಅದು ವಾಹನ ಖರೀದಿ ಮಾಡ್ತಾರೆ ಆಗ ಲೈಫ್ ಅಲ್ಲಿ ವಿಶೇಷ ರೀತಿಯ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವರ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಪರಿವರ್ತನೆ ಅಂತ ಬರುತ್ತೆ ತಾನೇ ಸೊ ಒಂದು ನಾಲ್ಕು ಜನ ಇವರನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ನಾಲ್ಕು ಜನಕ್ಕೆ ಪರಿಚಯ ಆಗಿಬಿಡ್ತಾರೆ ಒಂದು ನಾಲ್ಕು ಜನ ಇವರ ಪ್ರತಿಭೆಯನ್ನು ಕೊಂಡಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮನೆ ಮಾಡಿದ ನಂತರ ಮನೆ ಮಾಡೋದಕ್ಕಿಂತ ಮುಂಚೆ ಇರಲ್ಲ ಮನೆ ಮಾಡಿದ ನಂತರ ವಿಶೇಷ ರೀತಿಯಲ್ಲಿ ಅಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಟ್ ಇದರಲ್ಲಿ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಕುಜನ ಪೊಸಿಷನ್ ಏನಿದೆ ಮಂಗಳನ ಪೊಸಿಷನ್ ಏನಿದೆ ಮಂಗಳ ಏನಿರ್ತಾನೆ ಶನಿ ಏನಿರ್ತಾನೆ ಆರ ಅದರ ಜೊತೆಗೆ ಚಂದ್ರ ಏನಿರ್ತಾನೆ ಸೊ ಇದರ ಪೊಸಿಷನ್ ಈ ಮೂರು ಪ್ಲಾನೆಟ್ನ ಪೊಸಿಷನ್ ಬೇಕು ನಮಗೆ ಯಾವ ರೀತಿ ನೀವು ಮನೆಯನ್ನು ಪ್ರಿಪೇರ್ ಮಾಡ್ತೀರಂತ ಹೇಳಲಿಕ್ಕೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಒಂದು ವೇಳೆ ಜಾತಕ ನೋಡಲಿಕ್ಕೆ ಗೊತ್ತಿದ್ದರೆ ಅದರಲ್ಲಿ ಸಿಂಹ ಸಿಂಹಲಗ್ನದ ಜಾತಕ ಆಗಿದ್ದರೆ ಅದರಲ್ಲಿ ನಾಲ್ಕನೇ ಮನೆ ಅಧಿಪತಿ ಮಂಗಳ ಓಕೆ ನಾಲ್ಕನೇ ಮನೆ ಕುಜ ಆಗಿರ್ತಾನೆ ಈಗ ಕುಜ ಇರುವಂತಹ ಕುಜ ಎಲ್ಲಿದ್ದಾನೆ ನೋಡಿ ಯಾವುದೇ ಭಾವದಲ್ಲಿರಲಿ ಕುಜ ಪರವಾಗಿಲ್ಲ ಆತ ಇರುವಂಥ ನಕ್ಷತ್ರವನ್ನು ನೋಡಿ ಯಾವ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನೋಡಿ ಆ ನಕ್ಷತ್ರಾಧಿಪತಿ ಒಂದು ವೇಳೆ ಆರನೇ ಮನೆಗೆ ಕನೆಕ್ಷನ್ ಕೊಡ್ತಾ ಇದ್ದಾನೆ ಆರನೇ ಮನೆಗೆ ಆರನೇ ಮನೆಯನ್ನು ಸಂಪರ್ಕ ಮಾಡ್ತಾ ಇದ್ದಾನೆ ಆರನೇ ಮನೆಗೆ ಅದು ಅಟ್ಯಾಚ್ ಆಗಿಬಿಟ್ಟಿದ್ದಾನೆ ಎಂಟನೇ ಮನೆಗೆ ಅಟ್ಯಾಚ್ ಆಗಿದ್ದಾನೆ ಹನ್ನೆರಡನೇ ಮನೆಗೆ ಅಟ್ಯಾಚ್ ಆಗಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಮನೆಯ ವಿಚಾರಗಳು ಭೂಮಿ ವಿಚಾರಗಳು ಪಡ್ತವೆ ಅಂತ ಇಂಡಿಕೇಷನ್ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇ ಇರುತ್ತೆ ಯಾರು ಬೇಕಾದರೂ ಚೆಕ್ ಮಾಡಿ ನೋಡಿ ನೀವು ಯಾರು ಬೇಕಾದರೂ ಈಗಿಂದೀಗಲೇ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಭೂಮಿ ವಿಚಾರ ಹೇಗೆ ಅಂತ ಒಂದು ವೇಳೆ ಅದರ ಒಂದು ಕನೆಕ್ಷನ್ ಅಂದರೆ ಕೂಜಾ ಇರುವಂತಹ ನಕ್ಷತ್ರದ ಅಧಿಪತಿಯ ಕನೆಕ್ಷನ್ ಏನಾದರೂ ಕೇಂದ್ರಕ್ಕೆ ಬಂದುಬಿಡ್ತು ತ್ರಿಕೋನಕ್ಕೆ ಬಂದುಬಿಡ್ತು ಪರವಾಗಿಲ್ಲ ಅದೇ ದುಸ್ಥಾನಗಳಿಗೆ ಬಂದುಬಿಡ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸ್ತೀರ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಬೇಕಾದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ 尼玛。你 ಸು ಮಂಗಳ ಮಂಗಳ ಹತ್ತನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಸಿಂಹ ಲಗ್ನದವರಿಗೆ ಮಂಗಳ ಹತ್ತನೇ ಮನೆಯಲ್ಲಿದ್ದಾನೆ ಹತ್ತನೇ ಮನೆಯಲ್ಲಿ ವೃಷಭ ರಾಶಿ ಇದೆ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಆತ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ಕೃತಿಕಾ ನಕ್ಷತ್ರ ಅಧಿಪತಿ ಬಂದು ಯಾರು ಅದು ಸೂರ್ಯನಾಗಿರ್ತಾನೆ ಸೂರ್ಯ ಬಂದು ಕೃತಿಕಾ ನಕ್ಷತ್ರ ಅಧಿಪತಿ ಆತ ಓಕೆ ಹಾಗಾದರೆ ಸೂರ್ಯ ಎಲ್ಲೊಂದು ಕಡೆ ಅಷ್ಟಮದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಈಗ ಮನೆ ವಿಚಾರ ಸಮಸ್ಯೆ ಆಯಿತು ಸೂರ್ಯ ಆರನೇ ಮನೆಗೆ ಬಂದ ಅಂತ ಇಟ್ಕೊಳ್ಳೋಣ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಇದ್ದುಕೊಂಡು ಆರನೇ ಮನೆ ನೋಡ್ತಾನೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಕೂಡ ನಿಮ್ಮ ಭೂಮಿ ವಿಚಾರ ಸಮಸ್ಯೆಗಳೊಳಗಾಯಿತು ಬೇಕಾ ಹಲ್ವಾ ರೈಟಾ ಓಕೆನಾ ಸೊ ವೆರಿ ಈಸಿ ಇದನ್ನು ಔಟ್ ಮಾಡಲಿಕ್ಕೆ ಸೊ ಇದನ್ನು ನೋಡ್ಕೊಳ್ಳಿ ಹೌದಾ ಅಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಆನಂತರ ಚಂದ್ರ ಬೇಕು ಶುಕ್ರ ಬೇಕು ವಿಷಯ ಬೇರೆ ರೈಟ್ ತಾನೆ ಬಟ್ ಪ್ರಾಬ್ಲಮ್ ಅಂತೂ ಆಗುವುದು ಪಕ್ಕ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ಕೂಡ ನಿಮಗೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಆ ಮೂಮೆಂಟಲ್ಲಿ ಅಲ್ಲಿಂದ ಬರತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ನಿಮಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಓಕೆ ನಾನು ನಿಮಗೆ ಓಕೆ ಅದೇ ರೀತಿ ಯಾವಾಗ ನೀವು ಮನೆ ಮಾಡ್ತೀರಾ ಜಾಗ ಮಾಡ್ತೀರಾ ವಾಹನ ಖರೀದಿ ಮಾಡ್ತೀರಾ ನೀವೇನು ಬೇಕಾದ್ರೂ ಮಾಡಿ ಆ ಸಮಯದಲ್ಲಿ ಸಿಂಹ ಲಗ್ನದವರ ತಂದೆಗೆ ಆರೋಗ್ಯದಲ್ಲಿ ವಿಶೇಷ ರೀತಿಯ ಸಮಸ್ಯೆಗಳು ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಬರಬಹುದು ಅಥವಾ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ತಂದೆ ಅನಾರೋಗ್ಯಕರವಾಗಿದ್ದಾರೆ ಅವರಿಗೆ ಮೊದಲೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಹ ಸಂದರ್ಭದಲ್ಲಿ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಥವಾ ಮನೆಯನ್ನು ತೆಗೆದುಕೊಳ್ಬೇಕಾದ್ರೆ ಪರ್ಚೇಸ್ ಮಾಡಬೇಕಾದರೂ ಕೂಡ ನೀವು ನೂರು ಬಾರಿ ಯೋಚನೆ ಮಾಡೋ ಅನಿವಾರ್ಯ ತುಂಡು ಅನ್ಯಥಾ ಅವರ ಆರೋಗ್ಯಕ್ಕೆ ವಿಶೇಷ ತೊಂದರೆಗೇಟಾಗುತ್ತೆ ಒಂದು ವೇಳೆ ಅವರ ಆರೋಗ್ಯ ಸುಸ್ಥಿತಿಯಲ್ಲಿ ಉಂಟು ಅಂತಾದಾಗ ಒಳ್ಳೆ ಮುಹೂರ್ತವನ್ನು ನೋಡಿಕೊಂಡು ನಂತರ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಎಲ್ಲೋ ಒಂದು ಕಡೆ ರೈಟನ್ ಎಲ್ಲೋ ಒಂದು ಕಡೆ ನಿಮಗೆ ಬರತಕ್ಕಂತಹ ಹಲವಾರು ಸಮಸ್ಯೆಗಳ ನಿವಾರಣೆ ಡೆಫಿನೆಟಾಗಿ ಆಗಿರುತ್ತೆ ಮುಹೂರ್ತಕ್ಕೆ ತಗೊಳ್ಳುವಾಗ ವಿಶೇಷ ರೀತಿಯಲ್ಲಿ ಅದನ್ನು ಧನುರ್ ಲಗ್ನದ ಮುಹೂರ್ತ ಅಥವಾ ಮೇಷಲಗ್ನದ ಮುಹೂರ್ತ ತಗೊಳ್ಳಿ ಹಾಗೇನಾಗುತ್ತೆ ಈ ಸಮಸ್ಯೆಯಿಂದ ನೀವು ಪಾರಾಗಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ವಿಶೇಷ ರೀತಿಯಲ್ಲಿ ಇರೋಂಥ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ರೈಟ್ ತಾನೆ ಯಾಕಂದರೆ ಒಂದು ಮಾತಂದು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ಪ್ರಿಪೇರ್ ಆಗಿರ್ತದೆ ಅದೇ ರೀತಿ ಮನೆ ಇರ್ತದೆ ಮನೆ ಏನಿರ್ತದೆ ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ತುಂಬಾ ಪ್ರಭಾವಗೊಳಿಸುವಂತೆ ಮಾಡಿಬಿಡ್ತದೆ ಅದರ ಮುಖಾಂತರ ಘಟನೆಗಳು ಘಟಿಸ್ತವೆ ಅದೇ ಓಕೆ ಜಾತಕದಲ್ಲಿ ನಿಮ್ಮ ಪ್ಲಾನೆಟರಿ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಾನೆ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿ ಶುರುವಾಗಿದೆ ತುಂಬ ಒಳ್ಳೆ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದು ಬಟ್ ನಿಮಗೆ ಗೊತ್ತಿರಬೇಕು ಪ್ಲಾನೆಟರಿ ಪೊಸಿಷನ್ ಏನು ಪ್ಲಾನೆಟ್ ಅಂದರೆ ಏನು ಅದರ ಆಟ್ರಿಬ್ಯೂಟ್ಸ್ ಏನು ಅದನ್ನು ಹೇಗೆ ನಾನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಇದೆಲ್ಲ ನಿಮಗೆ ಗೊತ್ತಿರಲೇಬೇಕು ಯಾಕಂದರೆ ನೋಡಿ ನಾನು ಮೊದಲೇ ಹೇಳಿದ್ದೆ ನಿಮಗೆ ಕುಜನ ಒಂದು ಪೊಸಿಷನ್ ಏನು ಉಂಟು ನಮ್ಮ ಜೀವನದಲ್ಲಿ ಬಹಳ ಹಾಸು ಹೊಕ್ಕಾಗಿರ್ತದೆ ಎಲ್ಲರಿಗೂ ಕೂಡ ಹಾಸು ಹೊಕ್ಕಾಗಿರ್ತದೆ ಎಲ್ಲ ಪ್ಲಾನೆಟ್ನ ವಿಚಾರ ಕೂಡ ರೈಟ್ ತಾನೇ ಕುಜ ಅಲ್ಲ ಕೆಲವರು ಏನು ಹೇಳ್ತಾರೆ ಕುಜನ ವಿಚಾರ ಸಮಸ್ಯೆ ಉಂಟು ಅಂದಾಗ ಏನಂಗೆ ಭೂಮಿನೇ ಇಲ್ಲಪ್ಪ ಮನೆಯೇ ಇಲ್ಲ ಮತ್ತೆ ಸಮಸ್ಯೆ ಹೇಗೆ ಬಂತು ಅಂತ ರೈಟ್ ನನಗೆ ಭೂಮಿನೇ ಖರೀದಿ ಮಾಡಿಲ್ಲ ಏನಿಲ್ಲ ಮತ್ತೆ ಮಂಗಳನಿಂದ ಸಮಸ್ಯೆಗೆ ಮಂಗಳ ಭೂಮಿ ರಿಲೇಟೆಡ್ ಮಾತ್ರ ಅಲ್ಲ ತಾನೇ ನೀವು ದಿನ ಪ್ರತಿದಿನ ಅಡುಗೆ ಮಾಡ್ತೀರಾ ಅಡುಗೆ ಮಾಡುವಾಗ ತರಕಾರಿಯನ್ನು ಕೊಚ್ತೀರಾ ಯಾವುದರಿಂದ ಕೊಸ್ತೀರಾ ಚಾಕುವಿನಿಂದ ತಾನೆ ಅದು ಮಂಗಳ ರೈಟ್ ತಾನೇ ಪ್ರತಿದಿನ ಆಹಾರನ ನೀವು ಜಗಿದು ತಿಂತೀರಾ ಜಗಿದು ತಿನ್ನಲಿಕ್ಕೆ ಹಲ್ಲು ಏನಿದೆ ಮಂಗಳ ತಾನೆ ಸೊ ಅವನ ಉಪಯೋಗ ಎಲ್ಲ ಕಡೆ ಕೂಡ ಬಂದೇ ಬರ್ತದೆ ನೀವು ಬೇಡ ಅಂದ್ರೂ ಕೂಡ ಬೇಕು ಅಂದರೂ ಕೂಡ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅದಕ್ಕೋಸ್ಕರ ಕೆಲವು ಪ್ಲಾನರ್ ಈಗ ಈ ಈ ಜಾತಕಕ್ಕೆ ಏನಾಗುತ್ತೆ ನಮ್ಮ ಸಿಂಹಲಗ್ನವ್ರ ಜಾತಕಕ್ಕೆ ನಾಲ್ಕನೇ ಮನೆ ಅಧಿಪತಿನೇ ಕುಜನೇ ಆಗಿರ್ತಾನೆ ಮಂಗಳನೇ ಆಗಿರ್ತಾನೆ ರೈಟ್ ತಾನೇ ಹಾಗಾದರೆ ಮಂಗಳನ ಪಾಸಿಟಿವಿಟಿಯನ್ನು ನೀವು ಅನುಸರಿಸ್ತಾ ಬಂದಾಗ ಏನಾಗುತ್ತೆ ಡೆಫಿನೆಟಾಗಿ ನಿಮಗೆ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆ ನೋಡೋದು ನಿವಾರಣೆ ಆಗುತ್ತೆ ವಿಶೇಷವಾಗಿ ನೋಡಬೇಕಾದ್ರೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಪೇಪರ್ ವರ್ಕಿಂಗ್ ಪ್ರಾಬ್ಲಮ್ ಆಗ್ಬೋದು ನಿಮಗೆ ರೈಟ್ ತಾನೇ ಯಾರೋ ನಿಮಗೆ ಅಡಚಣೆಯನ್ನು ಉಂಟು ಮಾಡ್ಬೋದು ಲೋನ್ ಪಾಸ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ಇದೆಲ್ಲ ಸಮಸ್ಯೆ ಇರುತ್ತೆ ಹಾಗಾದರೆ ಮನೆಯಲ್ಲಿ ಮೊತ್ತ ಮೊದಲಿನದಾಗಿ ಶಾಂತತೆಯನ್ನು ಕಾಪಾಡಿಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ಇದನ್ನು ಮಾಡ್ತಾರೆ ನಿಮ್ಮ ಸರೌಂಡಿಂಗಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಒಡ ಯಾರಿದ್ದಾರೆ ಅವ್ರ ಜೊತೆಗೆ ಮತ್ತು ಮನೆಯಲ್ಲಿ ಶಾಂತತೆಯೇ ಕಾ ಆಗ ಮನೆ ವಿಚಾರದಲ್ಲಿ ಬಂದಂತಹ ಬಹಳಷ್ಟು ಅಪ್ಸ್ಟ್ರಕಲ್ಸನ್ನು ಇದು ಯಾರಿಗಾದರೂ ಕೂಡ ವರ್ಕ್ ಆಗುತ್ತೆ ಬಹಳಷ್ಟು ಅಪ್ಸ್ಟಕಲ್ಸನ್ನು ಬಹಳಷ್ಟು ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆ ಯಾವ ಮನೆ ಮಾಡುವಂಥ ಯೋಗ ಆ್ಯಕ್ಚುಲಿ ಯಾವಾಗ ಕ್ರಿಯೇಟ್ ಆಗುತ್ತೆ ನಿಮಗೆಲ್ಲ ಆ್ಯಕ್ಚುಲಿ ಯಾವಾಗ ರೇಡ್ ನಿಮ್ಮ ವಯಸ್ಸು ಬಂದು ಇಪ್ಪತ್ತ ಏಳನೇ ವಯಸ್ಸಿನಲ್ಲಿ ಆನಂತರ ಮೂವತ್ತ ಆರನೇ ವಯಸ್ಸಿನಲ್ಲಿ ಆನಂತರ ನಲವತ್ತ ಐದನೇ ವಯಸ್ಸಿನಲ್ಲಿ ಆನಂತರ ಐವತ್ತ ನಾಲ್ಕನೇ ವಯಸ್ಸಿನಲ್ಲಿ ಎಲ್ಲವೂ ಕೂಡ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ಆ ಮೂಮೆಂಟಲ್ಲಿ ನೋಡಿ ಮನೆ ಮಾಡುವಂಥದ್ದು ಯೋಗ ನಿಮಗೆ ಕ್ರಿಯೇಟ್ ಇನ್ನೊಂದು ವಿಚಾರದಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬಂದಿರ್ತದೆ ಕುಜನ ಕನೆಕ್ಷನ್ ಎಲ್ಲಿ ಬಂದಿರೋ ನೋಡಿ ಬಟ್ ಈ ವಯಸ್ಸು ನೋಡಿ ಇದು ಪ್ರಾಮಿನೆಂಟ್ ಆಗಿರ್ತದೆ ಈ ಪ್ರಾಮಿನೆಂಟ್ ಆದ ಈ ವಯಸ್ಸಲ್ಲೆಲ್ಲೋ ಇಪ್ಪತ್ತೇಳು ಬೇಕಾದರೆ ಸಿಂಹ ಲಗ್ನದವ್ರು ನೋಡಿ ಟ್ವೆಂಟಿ ಸೆವೆನ್ ನಡಿಬೇಕಾದ್ರೆ ನೀವು ಡೆಫಿನೆಟ್ ಆಗಿ ಮನೆ ವಿಚಾರದಲ್ಲಿ ಪ್ರೊಸೀಡ್ ಅಂತೂ ಆಗಿ ಆಗಿರ್ತೀರ ಅಥವಾ ಮನೆ ಮಾಡಬೇಕು ಜಾಗ ತಗೊಳ್ಬೇಕು ಮನೆ ರಿಪೇರಿ ಮಾಡಬೇಕು ವಾಹನ ತಗೊಳ್ಬೇಕು ನೀವು ಅದರಲ್ಲಿ ಪ್ರೊಸೀಡ್ ಆಗಿಯೇ ಆಗಿರ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ರೈಟ್ ತಾನೇ ಅದೇ ಮೂಮೆಂಟಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆ ಬಿಟ್ಟು ಬೇರೆ ಕಡೆಗೆ ಹೋಗ್ಬೋದು ಟ್ರಾವೆಲಿಂಗ್ ಮಾಡ್ಬೋದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂತಹ ಒಂದು ಪೊಸಿಷನ್ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ನೋಡಿಕೊಳ್ಳಿ ಅದನ್ನು ಟೆಸ್ಟ್ ಮಾಡಿ ನೋಡಿ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಅಲ್ವಾ ಅಂತ ಟ್ವೆಂಟಿ ಸೆವೆನಲ್ಲಿ ಏನಾಗಿದೆ ಘಟನೆ ನೋಡಿಕೊಳ್ಳಿ ಲಗ್ನದವರು ಆನಂತರ ನಿಮ್ಮ ತರ್ಟಿ ಸಿಕ್ಸಲ್ಲಿ ಏನಾಗಿದೆ ನೋಡ್ಕೊಳ್ಳಿ ಫೋರ್ಟಿ ಫೈಯಲ್ಲಿ ಏನಾಗಿದೆ ನೋಡ್ಕೊಳ್ಳಿ ಫಿಫ್ಟಿ ಫೋರಲ್ಲಿ ಏನಾಗಿದೆ ನೋಡಿಕೊಳ್ಳಿ ಸೊ ಇದೆಲ್ಲ ಘಟನೆಗಳು ಆ ಮೂಮೆಂಟಲ್ಲಿ ಘಟಿಸುವಂಥದ್ದು ವಿಶೇಷ ರೀತಿಯಲ್ಲಿ ಅದು ರಿಪೀಟ್ 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 ಬರ್ತಾನೆ ಇರ್ತದೆ ಈಗ ಟ್ವೆಂಟಿ ಸೆವೆನ್ ಕಳೆದ ನಂತರ ನನಗೆ ಹತ್ತು ವರ್ಷಗಳಲ್ಲಿ ಯೋಗನೇ ಇಲ್ಲಪ್ಪ ಹಾಗೆ ಆಗೋದಿಲ್ಲ ಯಾಕಂದರೆ ಯಾವುದೇ ಪ್ಲಾನೆಟ್ಸ್ ಅಂದರೆ ನಿಮ್ಮ ಗೋಚರದಲ್ಲಿ ಆ ಪ್ಲಾನೆಟ್ಸ್ ನಿಮ್ಮ ವಯಸ್ಸಿಗೆ ಕನೆಕ್ಟ್ ಆದಾಗ ಮತ್ತೆ ಆ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವಯಸ್ಸು ಬಂದು ಇಪ್ಪತ್ತೇಳು ಕಳೆದು ಇಪ್ಪತ್ತೆಂಟು ಬಂತು ಅಂತ ಇಟ್ಕೊಳ್ಳೋಣ ಓಕೆ ಇಪ್ಪತ್ತೇಳಕ್ಕಂದು ಮನೆ ಮಾಡಿಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ವಯಸ್ಸಿಗೆ ಮನೆ ಮಾಡಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಐದನೇ ಮನೆಗೆ ಅಂದರೆ ನಿಮ್ಮ ಫಿಫ್ತ್ ಹೌಸಿಗೆ ಕುಜನ ಕನೆಕ್ಷನ್ ಬರಬೇಕು ರೈಟ್ ತಾನೇ ಫಿಫ್ತ್ ಹೌಸ್ಗೆ ಕುಜನ ಕನೆಕ್ಷನ್ ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯನ ಜೊತೆ ಕುಜ ಇರಬೇಕು ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಕುಜ ಕುಜ ನಕ್ಷತ್ರ ಸೂರ್ಯ ಏನಾದರೂ ಒಂದು ಕನೆಕ್ಷನ್ ಬರಬೇಕು ಆ ಮೂಮೆಂಟಲ್ಲಿ ಇಪ್ಪತ್ತೆಂಟರಲ್ಲಿ ಕೂಡ ಮನೆ ಆಗುತ್ತೆ ಅಥವಾ ಇಪ್ಪತ್ತೊಂಬತ್ತರಲ್ಲಿ ಮನೆ ಆಗಬೇಕಾದ್ರೆ ಚಂದ್ರನ ಜೊತೆಗೆ ಮಂಗಳ ಬಂದಿರಬೇಕು ಆಗ ಇಪ್ಪತ್ತೊಂಬತ್ತರಲ್ಲಿ ಕೂಡ ಮನೆ ಆಗುತ್ತೆ ಸೊ ಇಂಥ ಒಂದು ಪೊಸಿಷನ್ ರೈಟ್ ತಾನೇ ಇದ್ದೇ ಇರ್ತಾ ಅದಕ್ಕೋಸ್ಕರ ಅದನ್ನು ಒಂದೇ ಯೋಗ ಅಂತ ಹೇಳಿ ಅದನ್ನು ಹಾಗಿಲ್ಲ ಕೆಲವರು ಹೇಳ್ತಾರಲ್ಲ ಇಂಥ ಸಮಯದಲ್ಲಿ ಮದುವೆ ಮಾಡಿಲ್ಲ ನಿಮ್ಮ ಮುಂದೆ ಮದುವೆ ಇಲ್ಲ ಒಂಬತ್ತು ವರ್ಷ ಮದುವೆ ಇಲ್ಲ ಎಂಟು ವರ್ಷ ತೋ ಇದು ಫೇಕ್ ಅಂತ ಹೇಳ್ತೇನೆ ಆಗುದೇ ಇಲ್ಲ ಹಾಗೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಅದು ಬಿಟ್ಟ್ರೆ ಬಿಟ್ಟು ಬರ್ತಾನೆ ಯಾಕಂದ್ರೆ ಯಾವುದೇ ಪ್ಲಾನೆಟ್ಸ್ ಕೂಡ ಈಗ ಮದುವೆಗೆ ಸಂಬಂಧಪಟ್ಟಿದೆ ಕಾರಕತ್ವ ಯಾರು ಶುಕ್ರ ಓಕೆ ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಕಾರಕತ್ವ ಬಂದು ಪತಿಯ ಕಾರಕತ್ವ ಬಂದು ಕುಜ ಈ ಎರಡು ಪ್ಲಾನೆಟ್ಸ್ ಕೂಡ ವಿಶೇಷ ರೀತಿಯ ಎರಡು ತಿಂಗಳಿಗೂ ಬದಲಾವಣೆ ಆಗ್ತಾನೆ ಹೋಗ್ತದೆ ಎಲ್ಲ ಕಡೆಗಳು ಎಲ್ಲ ರಾಶಿಗಳನ್ನ ಸುತ್ತ ಆಗ್ತಾನೆ ಇರ್ತವೆ ರೈಟ್ ತಾನೆ ಆ ಮೂಮೆಂಟ್ ಅಲ್ಲಿ ಅದು ಎಲ್ಲಾದ್ರೂ ಒಂದು ಕಡೆ ಕನೆಕ್ಷನ್ ಅಂತೂ ಮಾಡಿಯೇ ಮಾಡ್ತಾರೆ ಆ ಮೂಮೆಂಟ್ ಅಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ಅದಕ್ಕೋಸ್ಕರ ಯಾರಾದ್ರೂ ಆ ರೀತಿಯಾಗಿ ಪ್ರಿಡಿಕ್ಟ್ ಮಾಡ್ತಾರೆ ಅಂದ್ರೆ ತೊ ಆಸ್ಟ್ರಾಲಜಿ ಫೇಕ್ ಅಂತಾಯ್ತು ಅವ್ರ ಅಸ್ಟ್ರಾಲಜರ್ ಫೇಕ್ ಆಸ್ಟ್ರಾಲಜಿ ಅಲ್ಲ ಅಸ್ಟ್ರಾಲಜಿ ಫೇಕ್ ಅಂತ ಇದೆ ಅವ್ನಿಗೆ ಗೊತ್ತಿಲ್ಲ ಅವನಿಗೆ ಸ್ಟಡಿ ಮಾಡಲಿಕ್ಕೆ ಇಲ್ಲ ಸ್ಟಡಿ ಮಾಡಿಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಕೆಲವೊಮ್ಮೆ ಬರೀ ದಶಾಭುಕ್ತಿಗಳನ್ನು ಇಟ್ಕೊಂಡಿರ್ತಾರೆ ಅಥವಾ ಗೋಚಾರವನ್ನು ಇಟ್ಕೊಂಡು ಅವರು ಮಾತಾಡ್ತಾರೆ ಇಂಥ ಒಂದು ಪರಿ ಯಾಕಂದರೆ ನಿಮಗೆ ಹೆದರಿಕೆ ಉಂಟಾಗುತ್ತೆ ಏನಪ್ಪ ಮದುವೆ ಮಾಡಬೇಕಪ್ಪ ಏನಪ್ಪ ಮಾಡೋದು ಅಲ್ವಾ ನೀವೇನೋ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾಗಿ ಮದುವೆ ಮಾಡ್ತೀರಾ ಮತ್ತೆ ಡ್ರಾಪ್ ಆಗುತ್ತೆ ರೈಟಾ ಸೊ ಅರ್ಥ ಮಾಡಿಕೊಂಡಿದ್ದಾನೆಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು ಕೂಡ ತುಂಬ ಯಾರು ಹೆದರ್ಸಿದ್ರೆ ದಯವಿಟ್ಟು ಅರ್ವಳಿಗೆ ಹೋಗಬೇಡಿ ಅಂತ ಹೇಳ್ತಾನೆ ಯಾರು ಹೆದರ್ಸ್ತಾರಲ್ವ ಈಗ ಎಸ್ಟ್ರಾಲಜಿಸ್ಟ್ ತುಂಬ ಜನ ಹೆದರ್ಸ್ತಾರೆ ಅಲ್ವಾ ನಿಮ್ಮ ಮನೆಯಲ್ಲಿ ಮರಣ ಆಗಿದೆ ಇನ್ನೆರಡು ಮರಣ ಆಗುತ್ತೆ ನೀವಿಂಥ ಪರಿಹಾರ ಮಾಡಿದ್ರೆ ಮರಣ ಆಗುತ್ತೆ ಇದರಲ್ಲಿ ನಂಬಲಿಕ್ಕೆ ಹೋಗಬೇಡಿಪ್ಪ ದಯವಿಟ್ಟು ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಹೆದರಿನೇ ಮರಣ ಅಲ್ಲಿ ಅಂಥ ಪರಿಸ್ಥಿತಿ ರೈಟ್ ತಾನೇ ಓಕೆನಾ ಸೊ ಕೆಲವರಿಗೆಲ್ಲ ಇಂಥದ್ದು ಅಭ್ಯಾಸನೇ ಇರ್ತದೆ ಅವ್ರು ಯಾಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಬಟ್ ಅಭ್ಯಾಸನೇ ಇರ್ತದೆ ಆ ರೀತಿಯಾಗಿ ಹೆದರಿಸುವಂಥದ್ದು ನೀವು ಇದನ್ನು ಅಂದರೆ ಮತ್ತೆ ಮರಣ ಆಗುತ್ತೆ ನಿಮಗೆ ಅಂಥದ್ದಿಲ್ಲ ಸೊ ಓಕೆ ಆಯುಷ್ಯ ಆಯುಷ್ಯ ತೀರು ಆಯ್ತಾ ಒಂದು ಸತ್ತ ಹೋಗ್ತಾನೆ ಏನಾಯ್ತು ಈಗ ವಿಶೇಷ ಏನಿಲ್ಲ ಆದರೆ ರೈತ ಅದಕ್ಕೆ ಹೆದರುವಂಥ ಅವಶ್ಯಕತೆಗಳಿಲ್ಲ ಈಗ ನಿಮ್ಮ ನಿಮ್ಮ ಒಂದು ಪರಿಹಾರ ಮಾಡಿ ಆ ಮರಣ ಆಗೋದನ್ನು ಉಳಿಸ್ ಉಳಿಸಬೇಕಾದ್ರೆ ಉಕ್ರೇನಲ್ಲಿ ಅಷ್ಟು ಜನ ಸಾಯ್ತಾ ಇದ್ದಾರೆ ಸೊ ಅವರನ್ನು ಉಳಿಸ್ಲಿಕ್ಕೆ ಆಗುತ್ತಾ ನೋಡಿ ಅಲ್ವ ನಿಮ್ಮ ಪರಿಹಾರದಿಂದ ನೋಡೋಣ ಆಗುತ್ತಾ ಅಂತ ರೈತನ ಇಲ್ಲ ತಾನೆ ಅದು ಆಯುಷ್ಯ ಮುಗಿದರೆ ಸತ್ತೆ ಹೋಗ್ತಾ ಇರ್ತಾನೆ ಏನೂ ಮಾಡೋಕ್ಕಾಗಲ್ಲ ಸೊ ಇದು ವಿಶೇಷ ಅಂತ ಹೇಳಿದೆ ನೋಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಮರಣ ಬರಬೇಕು ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕರ್ಮ ಕೂಡ ಆಗಿರಬೇಕು ಜಾತಕದಲ್ಲಿ ಅಂತ ಪ್ಲಾನೆಟ್ಸಲ್ಲಿ ಕನೆಕ್ಟ್ ಆಗಬೇಕು ಆ ಮೂಮೆಂಟಲ್ಲಿ ಮರಣ ಬರುತ್ತೆ ಮನೆಯಲ್ಲಿ ಮರಣಗಳು ಮರಣ ಅಂತ ಏನಿರ್ತಾ ಅದು ಬಾರಿ ಬಾರಿ ಯಾಕೆ ಬರ್ತದೆ ಅದಕ್ಕೆ ಕಾರಣ ಇರ್ತದೆ ಅಲ್ವಾ ಅದಕ್ಕೆ ವಾಸ್ತುವಿನಲ್ಲಿ ಕಾರಣ ಇರ್ತದೆ ಅದನ್ನು ಹೇಗೆ ಸರಿ ಮಾಡಿದರೆ ಈ ಬಾರಿ ಬಾರಿಗೂ ಮರಣ ಆಗುವಂಥದ್ದು ಬಾರಿ ಬಾರಿಗೂ ಆರೋಗ್ಯದ ಸಮಸ್ಯೆಗಳು ಹೇಗೆ ಸರಿ ಮಾಡ್ಬೋದು ಅದಕ್ಕೆ ಎಕ್ಸ್ಪರ್ಟ್ ವಾಸ್ತು ತಜ್ಞರಲ್ಲಿ ಅದಕ್ಕೆ ಪರಿಹಾರ ಇರ್ತದೆ ಅದನ್ನು ಮಾಡ್ಕೊಳ್ಬೋದು ನೀವು ಅದು ಪರವಾಗಿ ಇದು ವಿಷಯ ಬೇರೆ ಬಟ್ ನಿಮಗೆ ಹೇಳ್ತಾರಲ್ವಾ ಈ ರೀತಿ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಮೊದಲೇ ನೀವು ಒಳಗಾಗಿ ಅಲ್ಲಿ ಹೋಗಿರ್ತೀರ ಕೇಳಲಿಕ್ಕೆ ಇನ್ನು ಅಲ್ಲಿ ಹೋದ ನಂತರ ನೋಡಪ್ಪ ನಿಮ್ಗೆ ಇಂಥದ್ದುಂಟು ಇಂಥದ್ದು ಮರಣ ಆಗಿದೆ ಇನ್ನೆರಡು ಮರಣ ಆಗುತ್ತೆ ಇನ್ನು ಮೂರು ಜನ ಸಾಯ್ತಾರೆ ನಾಲ್ಕು ಜನ ಸಾಯ್ತಾರೆ ಎಷ್ಟು ಟೆನ್ಷನ್ ಆಗಬೇಡ ಅಲ್ವಾ ನಿಮ್ಮ ಜೀವನನೇ ಬೇಡ ಅನಿಸ್ಬಿಡ್ಬೋದು ಆ ಮೂಮೆಂಟಲ್ಲಿ ಈಗ ಮರಣ ಆಗುತ್ತೆ ಆಗಲಿ ಅದು ಬೇಕಾಗಿಲ್ಲ ಓಕೆನಾ ಅದು ಆಗುತ್ತೆ ಅವರ ಆಯುಷ್ಯತಿ ಇರುತ್ತೆ ಅವ್ರು ಏನು ಬೇಕಾದ್ರೂ ಆಗೋದು ವಿಷಯ ಬೇರೆ ಬಟ್ ಆ ರೀತಿ ಹೆದರಿಸುವುದು ಒಳ್ಳೆ ಲಕ್ಷಣ ಅಲ್ಲ ಒಳ್ಳೆ ಜ್ಯೋತಿಷ್ಯ ಲಕ್ಷಣ ಅಂತ ಅದು ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಒಳ್ಳೆ ಜ್ಯೋತಿಷ್ಯ ಏನು ಮಾಡಬೇಕಾಗುತ್ತೆ ಆತ ಅವರಿಗೆ ಮನೋಸ್ಥೈರ್ಯವನ್ನು ತುಂಬಿಸಿ ಕಳಿಸಬೇಕಾಗುತ್ತೆ ಏನೂ ಆಗಲ್ಲಪ್ಪ ಅಲ್ವಾ ಪರಿಹಾರ ಮಾಡಿ ನೀವು ಪರವಾಗಿಲ್ಲ ಅಲ್ವಾ ಮನೋಸ್ಥೈರ್ಯನೂ ಬೇಕು ಪರಿಹಾರನೂ ಬೇಕು ಇದೆರಡನ್ನೂ ಮಾಡಿಕೊಂಡಾಗ ನಿಮ್ಮಲ್ಲಿ ಅದು ಏನು ಘಟನೆ ಘಟಿಸಬೇಕು ಅದು ಘಟನೆ ಘಟಿಸಿಲ್ಲ ಯಾಕಂದರೆ ನಿಮ್ಮ ಮೈಂಡಿಗೆ ಅವರು ಆ ರೀತಿ ಹಾಕಿಬಿಟ್ರೆ ರೈಟ್ ತಾನೇ ಇನ್ನೂ ಮರಣ ಆಗುತ್ತೆ ಇನ್ನೂ ತೊಂದರೆ ಆಗುತ್ತೆ ನೀವು ನೋಡ್ಕೊಳ್ಳಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಸಬ್ ಮೈಂಡಿಗೆ ಅದು ಡೈರೆಕ್ಟ್ ಡೈರೆಕ್ಟಾಗಿ ರೈಟ್ ತಾನೇ ಹಾಗಾದ್ರೆ ನೀವೇನು ಅನಿಸ್ತೀರಾ ಮರಣ ಆಗುತ್ತೆ ಮರಣ ಆಗುತ್ತೆ ಮರಣ ಆಗುತ್ತೆ ಮತ್ತು ಮರಣ ಆಗುತ್ತೆ ರೈಟ್ ಯಾಕೆ ಯಾಕೆ ಯೋಚನೆ ಮಾಡಿದಷ್ಟು ಅಲ್ವ ಯಾಕೆ ಅದನ್ನು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಇಟ್ಟುಕೊಂಡು ಅದನ್ನು ಚರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಈಗ ಅದು ಆಗುತ್ತೆ ಈಗ ಘಟನೆ ಘಟಿಸದೆ ಅದಕ್ಕೆ ಆಗಬಾರ್ದು ಅದಕ್ಕೆ ಒಳ್ಳೆ ಜ್ಯೋತಿಷಿ ನೀವು ಯಾರಾದರೂ ನನ್ನನ್ನು ನನ್ನ ಕ್ಲಾಸಲ್ಲಿರ್ತೀರಾ ಅಥವಾ ನನ್ನ ಪ್ರೋಗ್ರಾಮನ್ನು ನೋಡ್ತೀರಾ ನೀವೊಂದು ಒಳ್ಳೆ ಜ್ಯೋತಿಷ್ಯ ಆಗಬೇಕಾದ್ರೆ ದಯವಿಟ್ಟು ನಿಮ್ಮ ಬಳಿ ಬಂದ ಜನರಿಗೆ ಆದಷ್ಟು ಮನೋಸ್ಥೈರ್ಯವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅವರಿಗೆ ಪರಿಹಾರ ಹೇಳಿ ಪರವಾಗಿಲ್ಲ ಬಟ್ ಮನೋಸ್ಥೈರ್ಯದ ಜೊತೆಗೆ ಪರಿಹಾರ ಹೇಳಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀರಿ ಅದೇ ರೀತಿ ನಮ್ಮ ಸಿಂಹಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮನೆ ಮಾಡಿದಾಗ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುತ್ತೆ ಲೈಫಲ್ಲಿ ಆನಂತರ ಮನೆಯನ್ನು ಯಾವುದೇ ಕಣ್ಣು ತಗ್ಗು ಪ್ರದೇಶದಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಮನೆ ಮಾಡುವಾಗ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಬೇಕಾಗುತ್ತೆ ಆ ನಂತರ ಪರವಾಗಿಲ್ಲ ಮನೆಯನ್ನು ಆದಷ್ಟು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಇಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟ ಯಾವುದೆಲ್ಲ ಪ್ಲಾನೆಟ್ಸ್ ಕೆಲಸ ಮಾಡ್ತದೆ ಒಂದು ಮಂಗಳ ಕೆಲಸ ಮಾಡ್ತಾನೆ ಒಂದು ಶುಕ್ರ ಕೆಲಸ ಮಾಡ್ತಾನೆ ಇನ್ನೊಂದು ಗುರು ಕೆಲಸ ಮಾಡ್ತಾನೆ ಇನ್ನೊಂದು ಚಂದ್ರ ಕೆಲಸ ಮಾಡ್ತಾನೆ ಮಂಗಳ ಗುರು ಶುಕ್ರ ಚಂದ್ರ ಈ ನಾಲ್ಕು ಪ್ಲಾನೆಟ್ಸ್ನ ಪೊಸಿಷನ್ ಏನುಂಟು ಅದನ್ನು ನೋಡ್ಕೊಂಡು ಡಿಶ್ ಅಂತ ತಗೊಳ್ಬೇಕು ನಿಮ್ಮ ಮನೆ ಹೇಗಿರ್ತದೆ ಅಥವಾ ಮಾಡಿದರೆ ಲಾಭನ ನಷ್ಟನ ಎಲ್ಲ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ನಾನು ಕೆಲವು ಏಜ್ ಸಿರೀಸನ್ನು ಹೇಳಿದೆ ಆ ಸೀರೀಸಲ್ಲಿ ನಿಮಗೆ ಮನೆ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ ಇರ್ತದೆ ಒಂದಂತೂ ನೆನಪಿಟ್ಕೊಳ್ಬೇಕು ಟ್ವೆಂಟಿ ಟು ಟ್ವೆಂಟಿ ನೈನ್ ಇಯರಲ್ಲಿ ಟ್ವೆಂಟಿ ಸೆವೆನಲ್ಲಿ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ನಿಮಗೆ ಬಟ್ ಆ ಮೂಮೆಂಟಲ್ಲಿ ನಾನು ಹೇಳುವುದಾದರೆ ಮನೆಯನ್ನು ಮಾಡಿಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಓಕೆನಾ ಸಾಧ್ಯ ಅದೇ ಸುಮ್ಮನೆ ಇದು ಬಿಡಿ ನೆಕ್ಸ್ಟ್ ಮಾಡಿ ಅದನ್ನು ಪರವಾಗಿಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಏನಾಗುತ್ತೆ ನಿಮ್ಮ ತಂದೆ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಆ ಮೂಮೆಂಟಲ್ಲಿ ಬರುತ್ತೆ ತರ್ಟಿ ಸಿಕ್ಸಲ್ಲಿ ಏನೂ ಸಮಸ್ಯೆ ಇಲ್ಲ ಅಥವಾ ಟ್ವೆಂಟಿ ನೈನ್ ನಂತರ ಓಕೆ ನೋ ಪ್ರಾಬ್ಲಮ್ ಏನೂ ಸಮಸ್ಯೆ ಇಲ್ಲ ನೀವು ಮನೆ ಮಾಡ್ಬೋದು ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಮನೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವಂತೂ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸ್ವಾರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಮನೆ ವಿಚಾರಗಳು ಸುಸೂತ್ರವಾಗಿ ನಡೀಬೇಕು ಮನೆ ಕಟ್ಟುವಂಥ ವಿಚಾರಗಳು ನಡೆದು ಬಹಳ ಸುಸೂತ್ರವಾಗಿ ನಡೀಬೇಕು ಯಾವುದೇ ಡಿಸ್ಟರ್ಬೆನ್ಸ್ ಬರಬಾರ್ದು ಸೊ ಅಥವಾ ಡಿಸ್ಟರ್ಬೆನ್ಸ್ ಬರ್ತೊಂಡು ಏನು ಮಾಡಬೇಕು ಅಥವಾ ತೊಗರು ಇದು ಬೇಳೆಯನ್ನು ದಾನ ಮಾಡಿ ಒಂಬೈನೂರು ಗ್ರಾಮ್ ಬೇಳೆಯನ್ನು ಮಂಗಳವಾರ ದಿವಸ ದಾನ ಮಾಡಿ ಅಥವಾ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ನೀವು ಈಶ್ವರನ ಟೆಂಬಲ್ಗೆ ಸೋಮವಾರ ದಿವಸ ದಾನ ಮಾಡಿ ಇದೆರಡನ್ನು ಮಾಡೋದ್ರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿ ಮನೆಯ ವಿಚಾರದಲ್ಲಿ ಬರ್ತಕ್ಕಂತಹ ಬಹಳಷ್ಟು ಅಬ್ಸ್ಟಕಲ್ಸ್ ಏನುಂಟು ತೊಂದರೆಗಳೇನುಂಟು ಅಡೆತಡೆಗಳೇನುಂಟು ಪೇಪರ್ ವರ್ಕಿಂಗ್ ಏನುಂಟು ಬ್ಯಾಂಕಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಏನುಂಟು ಅದೆಲ್ಲವೂ ಸಾಲ್ವ್ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿದ್ದು ನಿಮಗೆ ರಿಸಲ್ಟನ್ನು ಪ್ರೊಡ್ಯೂಸ್ ಅಂತೂ ಮಾಡಿ ಮಾಡಿದೆ ಟ್ರೈ ಮಾಡಿ ನೋಡಿ ನೋಡಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಇವರ ಮದುವೆ ಕೂಡ ಹಾಗೇನೆ ಮೂವತ್ತರ ನಂತರೇ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆ ಮೂವತ್ತರ ಸೀರೀಸ್ ಅಂತ ಏನು ನೋಡಿ ನಿಮ್ಗೆ ಏನು ತರ್ಟಿಯ ಸೀರೀಸ್ ನಡೀತದೆ ಅದು ಬಹಳ ಫೇವರಬಲ್ ಪೀರಿಯಡ್ ಆಗಿರ್ತದೆ ನಿಮಗೆ ತರ್ಟಿ ಟು ತರ್ಟಿ ನೈನ್ ಅ ಪೀರಿಯಡ್ ನೋಡಿ ಬಹಳ ಫೇವರ್ ಪೀರಿಯಡ್ ಆಗಿರ್ತದೆ ಈ ಮೂಮೆಂಟ್ ಎಲ್ಲ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಇರ್ತದೆ ಅಲ್ಲಿ ಮನೆಯೂ ಆಗುತ್ತೆ ಮಕ್ಕಳು ಆಗ್ತಾರೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಉನ್ನತ ಮಟ್ಟ ದೊರೀತದೆ ಆನಂತರ ನಿಮಗೆ ಮನೆ ಮಾಡುವಂಥ ಯೋಗ ಭಾಗ್ಯ ಕೂಡ ತರ್ಟಿ ಟು ತರ್ಟಿ ನೈನ್ನ ಸೀರೀಸ್ ಅಲ್ಲಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಅದು ಅದಕ್ಕೋಸ್ಕರ ಆ ಮೂಮೆಂಟನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಪರವಾಗಿಲ್ಲ ಬಟ್ ಅಲ್ಲಿ ಕೆಲವೆಲ್ಲ ಅಪ್ಸ್ಟಕಲ್ಸ್ ಕೂಡ ಇರ್ತದೆ ಬಹಳಷ್ಟು ಸಮಸ್ಯೆಗಳು ಕೂಡ ಇರ್ತದೆ ಅದರಲ್ಲೆಲ್ಲವನ್ನು ಕೂಡ ಪಾರಾಗಿ ಬರಬೇಕು ಪ್ರವಾಹದ ವಿರುದ್ಧ ಈಜ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕೆಲವೊಂದು ಬಾರಿ ಬಂದೇ ಬರ್ತದೆ ಸೊ ಆಕೆ ಸಿಂಗಾಲಕ್ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಬಂದ ಕಾರ್ಯಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ರೈಟ್ ತಾನೆ ಕಾರ್ಯಕ್ಷೇತ್ರ ಕೆಲಸ ಈಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ತೆಗೆದುಕೊಂಡಾಗ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಅಲ್ವಾ ಕಾರ್ಯಕ್ಷೇತ್ರ ಸಂಬಂಧ ವಿಚಾರವನ್ನು ತೆಗೆದುಕೊಂಡಾಗ ಹೇಗಪ್ಪ ಇರ್ತದೆ ಕಾರ್ಯಕ್ಷೇತ್ರ ಆ ಕಾರ್ಯಕ್ಷೇತ್ರ ಪರವಾಗಿಲ್ಲ ಅಂತ ಹೇಳ್ತೇನೆ ಸೇವಾ ಮನೋಭಾವ ನಿಮ್ಮಲ್ಲಿ ಇದ್ದಾಗ ಕಾರ್ಯಕ್ಷೇತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ತುಂಬ ಫೇವರೇಬಲ್ದ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈತನೇ ಸೊ ನಿಮ್ಮ ಕಾರ್ಯಕ್ಷೇತ್ರ ಯಾವುದು ಬೇಕಾದ್ರೆ ಆಗಲಿ ಈಗ ಏನಾಗುತ್ತೆ ಎಲ್ಲೊಂದು ಕಡೆ ಶನಿ ಸೂರ್ಯ ಒಟ್ಟು ಸೇರಿಕೊಂಡು ರೈತನೇ ಶನಿ ಸೂರ್ಯ ಒಟ್ಟು ಸೇರಿಕೊಂಡು ಶುಕ್ರ ಸೂರ್ಯ ಒಟ್ಟು ಸೇರಿಕೊಂಡು ನೀವು ಗೌರ್ಮೆಂಟ್ ಜಾಬನ್ನೇ ಮಾಡ್ಬೋದು ಅಥವಾ ಪ್ರಾಮಿನೆಂಟಾಗಿ ದಶಮಸ್ಥಾನದಲ್ಲಿ ಕೂಜಾ ಅಥವಾ ಸೂರ್ಯನೇ ರಿಸಲ್ಟ್ ಕೊಡ್ತಾ ಇದ್ದಾರ ಕೂಡ ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ತುಂಬಾ ಅಧಿಕಾರಯುಕ್ತವಾದ ಒಂದು ಕೆಲಸವನ್ನು ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಅಂತೂ ಖಂಡಿತ ಇದ್ದೇ ಇರ್ತದೆ ಅದೇ ಹತ್ತನೇ ಮನೆಯಲ್ಲಿ ಎಲ್ಲೊಂದು ಕಡೆ ಚಂದ್ರ ಬಂದ್ಬಿಟ್ಟು ಅಥವಾ ಶನಿಗೆ ಚಂದ್ರನ ಕನೆಕ್ಷನ್ ಬಂದ್ಬಿಟ್ಟು ನಿಮ್ಗೆ ಕಾರ್ಯಕ್ಷೇತ್ರಕ್ಕೆ ಬೇಕಾದ್ರೆ ಟ್ರಾವೆಲಿಂಗ್ ಮಾಡ್ಬೋದು ಅಥವಾ ಟ್ರಾವೆಲಿಂಗ್ ಕಂಪನಿಲಿ ಕೆಲಸ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಾರಿ ಬಾರಿಗೂ ಟ್ರಾವೆಲಿಂಗ್ ಅನ್ನು ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಅಂತ ಇದ್ದೇ ಇರ್ತದೆ ಇದು ವಿಷಯ ಬೇರೆ ಬಟ್ ನನ್ನ ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ಅಪ್ಸಕಲ್ಸ್ ಇದೆ ದೂರ ಮಾಡಬೇಕು ನೋಡಿ ಏನಾಗುತ್ತೆ ನಿಮ್ಮ ಕಾರ್ಯ ನಾನು ಹೇಳಿದ್ರೆ ಕಾರ್ಯಕ್ಷೇತ್ರ ಕಾರ್ಯಕ್ಷತ್ರ ಮಚ್ ಬೆಟರ್ ತುಂಬ ಚೆನ್ನಾಗಿ ವರಿ ಆಗುತ್ತೆ ಇಲ್ಲ ಬಟ್ ತೊಂದರೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ನನ್ನ ಕಾರ್ಯಕ್ಷೇತ್ರ ತುಂಬಾನೇ ಚೆನ್ನಾಗಿರಬೇಕು ನಾನು ಏನು ಮಾಡಬೇಕು ಅಲ್ವಾ ಅದು ಪ್ರಶ್ನೆ ರೈಟ್ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕಾದ್ರೆ ಅದಕ್ಕಿರುವಂತಹ ಅತ್ಯುತ್ತಮವಾದ ಒಂದು ಪರಿಹಾರ ಅಂದರೆ ನಿಮ್ಮ ತಾಯಿಯ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅವ್ರ ಜೊತೆಗೆ ತುಂಬ ಪ್ರೀತಿಯಿಂದ ಮಾತಾಡಿ ಅವರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ತುಂಬ ಅಟ್ಯಾಚ್ಮೆಂಟ್ ಅನ್ನು ಇಟ್ಟುಕೊಳ್ಳಿ ಅವರ ಜೊತೆಗೆ ಯಾವಾಗಲೂ ಮಾತಾಡ್ತಾ ಇರಿ ಅವರ ಮನೆಗೆ ಹೋಗಿ ಅವರಿಗೆ ಸ್ವೀಟನ್ನು ಕೊಡಿ ಅವರನ್ನು ಖುಷಿಪಡಿಸಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ತನ್ನಿಂದಾನೇ ದೂರ ಏನು ಸಮಸ್ಯೆ ಆಗಲ್ಲ ಬೇಕಾದ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ಲ ಒಂದು ವೇಳೆ ಅವ್ರ ಜೊತೆಗೆ ದುಶ್ಮಿ ಬಂದುಬಿಡ್ತು ಒಂದು ವೇಳೆ ಅವ್ರ ಜೊತೆಗೆ ಜಗಳ ಆಗಿ ಹೋಯಿತು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ವಿಪರೀತ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದು ಟೆಕ್ನಿಕ್ ಅಂತ ಹೇಳಿ ಟೆಕ್ನಿಕನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನೂ ನನ್ನ ತಾಯಿ ಒಡ ಹುಟ್ಟಿದವರು ಇಲ್ಲಪ್ಪ ಎಲ್ಲ ಹೊರಟೋಗಿದ್ದಾರೆ ಅಲ್ಲಿದ್ದಾರೆ ಮೇಲ್ಗಡೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಏನಪ್ಪ ಮಾಡಬೇಕು ರೈಟ್ ನಾನು ಏನು ಮಾಡೋದು ಬೇಡ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಓಲ್ಡ್ ಪೀಪಲ್ಸ್ ಇರ್ತಾರೆ ಅವರಿಗೆ ಸಹಾಯ ಮಾಡಿ ಅಕ್ಕಿದ ಅಕ್ಕಿ ಬೇಕು ಧಾನ್ಯ ಬೇಕು ಇನ್ನೇನು ಬೇಕು ಹಣಕಾಸು ಬೇಕು ಅವರಿಗೆ ಸಹಾಯ ಮಾಡಿ ಅವರ ಸೇವೆಯನ್ನು ಮಾಡಿ ಒಂದು ದಿನ ಹದಿನೈದು ದಿನಕ್ಕೆ ಒಂದು ದಿನ ದಿ ಈ ಥರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಆಗ ಸಿಂಹಲಂಕನದವರೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಗಲಿ ಶುರುವಾಗ್ತವೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ನಿಮಗೆ ಒಂದು ವೇಳೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ಳೋಣ ಯಾಕೋ ಕಾರ್ಯಕ್ಷೇತ್ರದಲ್ಲಿ ಬಾಸ್ ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಅಥವಾ ಕಾಲೀಗ್ಸ್ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಸ್ಯಾಲ್ರಿ ಹೆಚ್ಚಾಗ್ತಾ ಇಲ್ಲ ಬಹಳ ಟೆನ್ಷನ್ ಆಗ್ತಾ ಉಂಟು ಕೆಲಸ ಸಿಗ್ತಾನೆ ಇಲ್ಲ ಸೊ ಈ ಮೂಮೆಂಟಲ್ಲಿ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೋಡಿ ಒಂದೇದಾಗಿ ನಿಮ್ಮ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಕಾರ್ಯಕ್ಷೇತ್ರ ಸರಿ ಇಲ್ಲ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಇದೊಂದು ವಿಚಾರ ಎರಡನೇದಾಗಿ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಯಾತೋ ಪ್ಲಾಫ್ ಆಗ್ಬೋದು ಯಾತೋ ಅವ್ರು ಲಾಸ್ ಆಗ್ಬೋದು ಎರಡರಲ್ಲಿ ಒಂದಾಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಮೂರನೇದಾಗಿ ನಿಮ್ಮ ಒಡ ಹುಟ್ಟಿದವರು ಯಾರೆಲ್ಲ ಜಾಗ ಖರೀದಿ ಮಾಡ್ತಾರೆ ಆ ಜಾಗದಲ್ಲಿ ಪ್ರಾಬ್ಲಮ್ ಆಗ್ಬೋದು ಆ ಜಾಗ ಸರಿನೇ ಅಥವಾ ಜಾಗದಲ್ಲಿ ಅವ್ರು ಫ್ರಾಡ್ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುತ್ತೆ ಆನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಸಮಸ್ಯೆಗಳಾಗ್ತಾರೆ ಅಥವಾ ನಿಮ್ಮ ತಾಯಿಗೆ ಸಂಬಂಧಪಟ್ಟ ಅವರ ಶೋಲ್ಡರ್ ಪೇನ್ ಬರೋಕ್ಕೆ ಶುರುವಾಗುತ್ತೆ ರೈತನೇ ಸೊ ಇಂತಿ ಎಲ್ಲಿ ಇಂತಹ ಎಲ್ಲ ಘಟನೆಗಳಲ್ಲಿ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಏಕಕಾಲದಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಸರಿ ಇಲ್ಲ ಈ ಘಟನೆಗಳೆಲ್ಲ ಅದರ ಹಿಂದೆಯೇ ಇರ್ತವೆ ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಬರುತ್ತಾ ಇಲ್ಲ ಅಂತ ರೈತನಕ್ಕೆ ಒಂದು ಅಂದ್ ಇಟ್ಕೊಳ್ತೀರಪ್ಪ ನಂಗೆ ಗೊತ್ತು ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಸಿಂಹಲಗ್ನದ್ರ ಬಗ್ಗೆ ಮಾತಾಡ್ತಿದ್ದೀನಿ ಬೇರೆಯವರಿಗೆ ಬೋರ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಿಮಗೆ ಪರವಾಗಿಲ್ಲ ಸ್ವಲ್ಪ ಅದನ್ನು ಇದನ್ನು ನೋಡ್ಕೊಂಡು ಕಲೀಲಿಕ್ಕೆ ಆದರೂ ಪ್ರಯತ್ನ ಮಾಡಿ ರೈತಾನೇ ಈಗ ಸಿಂಹಲಗ್ನದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಸಿಂಹಲಗ್ನವರು ಇರ್ಬೋದು ತಾನೆ ಅವ್ರ ಬಗ್ಗೆ ಸ್ವಲ್ಪ ಕಲೀಲಿಕ್ಕೆ ಸ್ವಲ್ಪ ಏನಾದರೂ ಅಲ್ವಾ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಶಿವ ಲಗ್ನವ್ರಿಗೆ ನಾನು ಹೇಳಿದ ಮಾತುಗಳು ಅಲ್ಲಿ ಉಂಟಾ ಇಲ್ವ ರೈಟ್ ತಾನೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಅದೇ ರೀತಿ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಟೆಕ್ನಿಕ್ಸನ್ನು ಹೇಳಿದೆ ಸೊ ಇದನ್ನು ಫಾಲೋ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಬಹಳಷ್ಟು ಅಪ್ಸಕಲ್ಸು ದೂರ ಆಗುತ್ತೆ ಅದು ನಿಮ್ಮ ಕಾರ್ಯಕ್ಷೇತ್ರದ ಪ್ರಾಬ್ಲಮ್ ಆಯಿತು ನಾನು ಹೇಳಿದ ಎಲ್ಲ ಸಮಸ್ಯೆಗಳು ಕೂಡ ಒಮ್ಮೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರಿಗೂ ಕೂಡ ಓಕೆ ಅದೇ ನೀವು ನಿಮ್ಮ ತಾಯಿಯ ಒಡಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡ್ತೀರಿ ಅಂದಾಗ ಅಲ್ವಾ ಅಯ್ಯ ಒಡ ಹುಟ್ಟಿದವರು ಸಂಬಂಧವನ್ನು ಮೇಂಟೈನ್ ಮಾಡ್ತೀವಿ ಅಥವಾ ನಿಮ್ಮ ಒಡ ಹುಟ್ಟಿದವರು ಮನೆ ಕಟ್ಟಿದರೆ ಮನೆ ಕಟ್ತಾ ಇದ್ದರೆ ಅವರಿಗೆ ಸಹಾಯ ಮಾಡಿ ನಿಮ್ಮಿಂದ ಕಾರ್ಯಕ್ಷೇತ್ರ ಇದ್ದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅಥವಾ ನಿಮ್ಮ ತಂದೆಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಸಹಾಯ ಮಾಡಲಿಕ್ಕೆ ಆಗುತ್ತಾ ನೋಡಿ ಅದಕ್ಕೆ ಹೆಲ್ಪ್ ಮಾಡಿ ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಥವಾ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರನ್ನ ಚೆನ್ನಾಗಿಟ್ಕೊಳ್ಳಿ ಓಕೆನಾ ಆಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಅಪ್ಸ್ಟ್ರಕಲ್ಸೇ ನೋಡೋಣ ದೂರ ಆಗಲಿಕ್ಕೆ ಸ್ಟಾರ್ಟ್ ತುಂಬ ಚೆನ್ನಾಗಿರ್ತೀರಿ ತುಂಬ ಒಳ್ಳೆ ರಿಸಲ್ಟನ್ನು ಪಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ಓಕೆನಾ ಸಾಧಾರಣ ಮಟ್ಟಿಗೆ ನಿಮಗೆ ಈ ಒಂದು ಲಗ್ನದ ವಿಚಾರ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ಸೊ ಗೊತ್ತಾಯಿತು ನಿಮಗೆ ಆನಂತರ ಏಜ್ ಸಿರೀಸ್ ಅದನ್ನು ನೋಡ್ಕೊಳ್ಳಿ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಬಹಳ ಒಳ್ಳೆ ಪೀರಿಯಡ್ ಅಲ್ಲ ಕೆಲವೊಂದು ಅಪ್ಸ್ಟ್ರಕಲ್ಸ್ ಇರ್ತದೆ ನೋಡ್ಕೊಳ್ಬೇಕು ಹೆಲ್ತ್ ಬಗ್ಗೆ ನೋಡ್ಕೊಳ್ಬೇಕು ಮೂವತ್ತರಿಂದ ಮೂವತ್ತೊಂಬತ್ತು ಇಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ನಿಮಗಾಗಿರ್ತದೆ ಒಳ್ಳೆ ಕೆಲಸ ಸಿಗುತ್ತೆ ಸ್ಯಾಲ್ರಿ ಇರ್ತದೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಮನೆ ಮಾಡ್ತೀರ ಎಲ್ಲ ಯೋಗ ಭಾಗ್ಯ ಕೂಡ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆ ಮೂಮೆಂಟನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಲ್ವತ್ತರಿಂದ ನಲವತ್ತೊಂಬತ್ತರ ವಿಷಯನೇ ಬೇರೆ ಐವತ್ತರಿಂದ ಐವತ್ತೊಂಬತ್ತರ ವಿಷಯನೇ ಬೇರೆ ಅರವತ್ತರಿಂದ ಅರವತ್ತೊಂಬತ್ತರ ವಿಷಯನೇ ಬೇರೆ ಆಗಿರುತ್ತೆ ರೈಟ್ ತಾನೇ ಓಕೆ ನಾನು ಅದನ್ನು ಕೇಳ್ಕೊಂಡಿಗೆ ಮತ್ತೆ ಟೆನ್ಷನ್ನಲ್ಲಿ ಬೀಳ್ತೀರಾ ನೀವು ಅಂತ ಒಂದು ಪರಿಸ್ಥಿತಿ ನಿಮಗೆ ಇದ್ದೆ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದು ಮೇಡ ಕನ್ಯಾ ಲಗ್ನಕ್ಕೆ ಸಂಬಂಧ ರೈಟಾ ಲಗ್ನ ಕನ್ಯಾ ಲಗ್ನದವರ ವಿಶೇಷತೆ ಏನಿರ್ತದೆ ಅಥವಾ ಕನ್ಯಾ ಲಗ್ನದವರಿಗೆ ಯಾವ ಮೂಮೆಂಟಲ್ಲಿ ಯಾವ ಘಟನೆಗಳು ಏನಪ್ಪ ಆಗುತ್ತೆ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ನನಗೆ ವಾಸ್ತು ಬಗ್ಗೆಲ್ಲ ತುಂಬ ನಿಮ್ಮ ಮುಂದೆ ಹೇಳಬೇಕಂತ ತುಂಬ ಆಸೆ ಬಟ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಇಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಆನಂತರ ಈ ಒಂದು ಕೆಲವೆಲ್ಲ ಸ್ವಿಚ್ ವಾರ್ಡ್ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಅದನ್ನು ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಯಾವ ಸ್ವಿಚ್ ವರ್ಡನ್ನು ಮತ್ತೆ ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ಬೋದು ನೀವು ಯಾಕಂದರೆ ಮಕ್ಕಳ ಸ್ಟಡಿ ಬರ್ತಾ ಉಂಟು ಕಲರ್ ಥೆರಪಿಯನ್ನು ಮಕ್ಕಳಿಗೆ ಬೇಕಾಗಿ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದನ್ನು ಮತ್ತೆ ಸ್ವಿಚ್ ವಾರ್ಡನ್ನು ಯಾವುದನ್ನು ನೀವು ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ಸ್ಟಡಿಯನ್ನು ಮಾಡ್ತಾರೆ ಅದರ ಬಗ್ಗೆ ಖಂಡಿತ ಸೋಮವಾರದಿಂದ ಮಾತಾಡಲಿಕ್ಕೆ ಶುರು ಮಾಡ್ತೇನೆ ತುಂಬ ಚೆನ್ನಾಗಿರ್ತದೆ ಇವತ್ತು ಮಾತ್ರ ನಾವು ಕನ್ಯಾ ಲಗ್ನದ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಬೇಡ ನಿನ್ನೆ ಪಂಚರಾಜ್ಯಗಳ ಚುನಾವಣೆ ರೈತಾನೆ ಸೊ ನಾನು ಬೆಳಿಗ್ಗೆ ನಿನ್ನೆ ಕೂತಾಗಲೇ ಪ್ರಿಡಿಕ್ಟ್ ಮಾಡಿದ್ದೆ ನಾಲ್ಕು ರಾಜ್ಯ ರಾಜ್ಯಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅದರಲ್ಲಿ ಒಂದು ರಾಜ್ಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದೀತು ಅಂತ ಹೇಳಿದ್ದೆ ಸೊ ಗೋವಾದಲ್ಲಿ ಇಪ್ಪತ್ತು ಸೀಟ್ ಬಂದಿದೆ ಒಂದು ಸ್ಥಾನಕ್ಕೆ ಕಾಂಪ್ರಮೈಸ್ ಅದು ಬಿಟ್ಟರೆ ಬೇರೆಲ್ಲ ಓಕೆ ರೈಟ್ ತಾನೆ ಪ್ರೆಡಿಕ್ಷನ್ ಸರಿ ಆಯಿತು ತಾನೇ ಅರ್ಥ ಮಾಡ್ಕೊಳ್ಳಿ ಈ ಪ್ರಿಡಿಕ್ಷನನ್ನು ನಿನ್ನೆನೇ ಮಾಡಿದ್ದಲ್ಲ ಇದಕ್ಕಿಂತ ಮುಂಚೆ ಒಂದು ಹತ್ತು ಹದಿನೆರಡು ದಿನಕ್ಕಿಂತ ಮುಂಚೆ ನಾನು ನಮ್ಮ ಕ್ಲಾಸ್ ನಡೆಯುತ್ತೆ ಅಲ್ಲಿ ಆ ಪ್ರಿಡಿಕ್ಷನ್ ಆಲ್ರೆಡಿ ಮಾಡಿ ತೋರಿಸಿದ್ದೇನೆ ಈ ರೀತಿಯಾಗಿ ಆಗುತ್ತೆ ಅಂತ ಸೊ ಅದೇ ರೀತಿಯಾಗಿ ಆಯಿತು ಕೂಡ ಅದನ್ನೇ ನಿನ್ನೆ ರಿಪೀಟ್ ಮಾಡಿರುವಂಥದ್ದು ಅದೇ ರೀತಿ ಆಯಿತು ಕೂಡ ಓಕೆನೇ ಗೊತ್ತಾಯ್ತು ಅದಕ್ಕೇನು ಜ್ಯೋತಿಷದ್ದು ಎಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ಅಲ್ವಾ ನಿಮಗೇನೋ ಜ್ಯೋತಿಷಲ್ಲಿ ನೀವು ಸ್ಟಡಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಮುಂದಿನ ಘಟನೆಗಳು ಏನಪ್ಪ ಘಟಿಸಬಹುದು ಅಥವಾ ಅದಕ್ಕೆ ನಾನು ನಾವು ಯಾವ ಪ್ರಿಕಾಷನ್ ಪಡ್ಕೊಳ್ಳಿ ನಮ್ಮಿಂದ ಸಾಧ್ಯ ಇದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ನಾವು ತುಂಬಾ ಚೆನ್ನಾಗಿದೆ ವರ್ಕ್ ಆಗಿಬಂದು ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ ಅದು ಕನ್ಯಾ ರಾಶಿ ಬೇಡ ಕನ್ಯಾ ಲಗ್ನ ಅಂತ ಇಟ್ಕೊಂಡು ರೈಟ್ ತಾನೆ ಬಹಳ ಫೇವರಬಲ್ ವರ್ಕ್ ಆಗುತ್ತೆ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟ್ ತಾನೆ ನೈಸರ್ಗಿಕ ಜನ್ಮಗುಂಡಲಿಯ ಆರನೇ ಮನೆ ರೈಟ ನೈಸರ್ಗಿಕ ಜನ್ಮಗೊಂಡಲಿಯ ಆರನೇ ಮನೆ ಸಿಕ್ಸ್ತ್ ಹೌಸ್ ಅಲ್ವಾ ನೈಸರ್ ಅಂದರೆ ರೋಗ ಋಣ ರಿಪು ಒಂದಷ್ಟು ಕಚರ ಅಂತ ಹೇಳ್ಬೋದು ರೈಟ್ ತಾನೇ ಒಂದಷ್ಟು ಕಚರ ಅದೇ ನಿಮಗೆ ಲಗ್ನವಾಗಿ ಬಂದುಬಿಟ್ಟಿದೆ ಹಾಗಾದ್ರೆ ಎಷ್ಟು ಸ್ಟ್ರಗಲ್ ಮಾಡಬೇಕಲ್ಲೋ ಲೈಫಲ್ಲಿ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಅಪಮಾನ ಅವಮಾನ ಸ್ಟ್ರಗಲ್ಸ್ ಅದು ಇದೆಲ್ಲ ಬರುತ್ತೆ ತಾನೇ ನಿಮಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗಿದೆ ರೈಟಾ ಓಕೆನಾ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾವಾಗ ವೃಶ್ಚಿಕ ರಾಶಿ ಲಗ್ನವಾಗಿ ಬರುತ್ತೆ ಮೀನರಾಶಿ ಲಗ್ನವಾಗಿ ಬರುತ್ತೆ ಅಥವಾ ನಿಮ್ಮ ಕನ್ಯಾ ರಾಶಿ ಲಗ್ನವಾಗಿ ಬರುತ್ತೆ ಇದ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ನಿಮ್ಮ ಕರ್ಮ ಏನೋ ಹೋದ ಜನ್ಮದ ಕರ್ಮ ಆ ರೀತಿಯಾಗಿದೆ ಅದನ್ನು ಅನುಭವಿಸಲಿಕ್ಕೆ ಬೇಕಾಗಿ ಈಗ ಬಂದಿದ್ದೀರಾ ನೀವು ರೈಟ್ ತಾನೇ ಈಗ ಅನುಭವಿಸ್ಬೇಕು ನಿಮಗೆ ಬಹಳಷ್ಟು ಕಿರಿಕ ಆಗುತ್ತೆ ಒಂದು ವೇಳೆ ಒಂದು ವೇಳೆ ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಓಕೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಲಗ್ನದಲ್ಲಿ ಕುಜ ಮತ್ತು ಬುಧನ ಕಾಂಬಿನೇಷನ್ ಬಂತು ಅಂತ ಇಟ್ಕೊಳ್ಳೋಣ ಕುಜಾ ಬಂದ್ಬಿಟ್ಟ ಮತ್ತೆ ಬುಧನ ಕಾಂಬಿನೇಷನ್ ದೇವರಾಣೆಗೆ ಹೇಳ್ತೇನೆ ಲೈಫಲ್ಲಿ ಅಷ್ಟು ಇನ್ಸಲ್ಟ್ ಆಗುತ್ತೆ ನಿಮಗೆ ಅಷ್ಟು ಕಿರಿಕ ಆಗುತ್ತೆ ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆಗುತ್ತೆ ಬಟ್ ಅದರಲ್ಲಿ ಒಂದು ಫೇವರೇಬಲ್ ಆದ ರಿಸಲ್ಟ್ ಇರ್ತದೆ ನೀವು ಒಳ್ಳೆ ಕಾಮಿಡಿಯನ್ ಆಗ್ತೀರಾ ಅಷ್ಟೇ ಯಾತೋ ಜನರ ಕಣ್ಣಿಗೆನೇ ಕಾಮಿಡಿ ಮ್ಯಾನಾಗಿ ಕಾಣ್ತೀರಾ ಅಥವಾ ನೀವು ಕಾಮಿಡಿ ಮಾಡೋದ್ರ ಮುಖಾಂತರ ಹಣ ಗಳಿಸ್ತೀರಾ ಇದರ ಎರಡರಲ್ಲಿ ಒಂದು ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ ಏನೂ ತೊಂದರೆ ಇಲ್ಲ ಬಟ್ ಇನ್ಸಲ್ಟ್ ಅಂತೂ ಆಗುತ್ತೆ ಬಹಳ ತೊಂದರೆ ಆಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಜಾತಕವನ್ನು ಇಟ್ಕೊಂಡಾಗ ಕನ್ಯಾಲಗ್ನವನ್ನು ಇಟ್ಕೊಂಡಾಗ ಕನ್ಯಾಲಗ್ನಕ್ಕೆ ಕುಜನ ಕನೆಕ್ಷನ್ ಅಲ್ವಾ ಮಂಗಳನ ಕನೆಕ್ಷನ್ ಎಲ್ಲಿಂದ ಬಂದರೂ ಕೂಡ ಇನ್ಸಲ್ಟ್ ಬಹಳಷ್ಟು ಆಗುತ್ತೆ ಇನ್ಸಲ್ಟ್ ಬಹಳ ವಿಶೇಷ ರೀತಿ ಇನ್ಸಲ್ಟ್ ಆಗುತ್ತೆ ನೀವು ಕೂಡ ಬೇರೆಯವರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತೀರಾ ಅವ್ರು ಕೂಡ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಇದು ಪಕ್ಕ ಅಲ್ವಾ ಏನೋ ಕುಹಕದಿಂದ ನಗಾಡೋದು ಅದು ಇದು ಎಲ್ಲ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಈ ಕನ್ಯಾ ಲಗ್ನದ್ದು ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅದೆಲ್ಲ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಅದಕ್ಕೋಸ್ಕರ ಮೊತ್ತ ಮೊದಲನೇದಾಗಿ ಇವರ ಆರೋಗ್ಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ರೈಟ್ ತಾನೇ ಯಾಕಂದರೆ ಯಾವಾಗಲೂ ಆರೋಗ್ಯದ ಸಮಸ್ಯೆಯನ್ನು ಇವರು ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗೆ ಇರ್ತದೆ ಅದನ್ನು ಒಂದು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನೊಂದೇನಾದರೆ ಕ್ವಶ್ಚನ್ ಮಾರ್ಕ್ ರೈಟ್ ತಾನೆ ಕ್ವಶ್ಚನ್ ಮಾರ್ಕ್ ಅದು ಯಾಕೆ ಹಾಗೆ ಆಯಿತು ಇದು ಯಾಕೆ ಹೀಗಾಯ್ತು ಅವ್ರು ಯಾಕೆ ಹಾಗೆ ಮಾಡಿದ್ರು ಇವ್ರು ಯಾಕೆ ಹೀಗೆ ಮಾಡಿದ್ರು ಸೊ ಇಂಥ ಒಂದು ಪೊಸಿಷನ್ ರೈಟ್ ತಾನೇ ಇಂಥ ಒಂದು ಪರಿಸ್ಥಿತಿ ಬಂದಾಗ ಕೂಡ ಅಲ್ವಾ ಕ್ವಶ್ಚನ್ ಮಾರ್ಕಲ್ಲಿ ಬಂದಾಗ ಕೂಡ ಏನಾಗುತ್ತೆ ಕನ್ಯಾ ಲಗ್ನದವರು ವಿಶೇಷ ರೀತಿಯ ಪ್ರಾಬ್ಲಮನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಬಂದೆ ಯಾಕಂದರೆ ಕನ್ಯಾ ಲಗ್ನದವರಿಗೆ ಪ್ರತಿಯೊಂದು ಕೂಡ ವಿದ್ ಲಾಜಿಕ್ ಇರಬೇಕಾಗುತ್ತೆ ಅವರು ನಂಬಿಕೆಯಲ್ಲಿ ಹೋಗೋದಿಲ್ಲ ಲಾಜಿಕಲ್ಲಿ ಹೋಗ್ತಾರೆ ನಂಬಿಕೆಯನ್ನು ಒಂದು ಸೈಡಲ್ಲಿ ಇಟ್ಟಿರ್ತಾರೆ ಲಾಜಿಕನ್ನು ಅವ್ರು ಇಟ್ಕೊಂಡೇ ಹೋಗ್ತಾರೆ ಅವ್ರು ಲಾಜಿಕ್ ಬೇಕು ಅವರಿಗೆ ಅದಕ್ಕೆ ಕಾರಣ ಬೇಕು ಇದು ಯಾಕೆ ಆದದ್ದು ಅದು ಕಾರಣ ಹುಡುಕ್ತಾರೆ ಅವರು ರೈಟ್ ತಾನೇ ಕೆಲವೊಮ್ಮೆ ಅದರಲ್ಲೇ ಪಡೆದಿಂತಾರೆ ಕೂಡ ಕಾರಣ ಹುಡುಕುದರಲ್ಲಿ ಅವರು ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಆದಷ್ಟು ನಂಬಿಕೆಯನ್ನು ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲದರಲ್ಲೂ ಲಾಜಿಕನ್ನು ಹುಡುಕುವಂಥದ್ದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಲಾಜಿಕನ್ನು ಹುಡುಕಿ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗಂತೂ ಕೊಟ್ಟೇ ಕೊಡ್ತದೆ ಓಕೆನಾ ಲೈಫ್ ಸ್ಟಾರ್ಟ್ ಆಗುವುದೇ ಸ್ಟ್ರಗಲ್ ಮಾಡೋದ್ರ ಮುಖಾಂತರ ಲೈಫ್ ಸ್ಟಾರ್ಟ್ ನೀವು ಹುಟ್ಟಿದಾಗಲೇ ನಿಮಗೆ ಆರೋಗ್ಯದ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಆರೋಗ್ಯದ ಸಮಸ್ಯೆಯಿಂದ ಮೇಲೆ ಅಂತೂ ಖಂಡಿತ ಬಂದೇ ಬರ್ತೀರಾ ನಿಮ್ಮ ನೀವು ಹುಟ್ಟಿದ ನಂತರ ನಿಮ್ಮ ಮನೆ ಅಥವಾ ನಿಮ್ಮ ಜಾಗ ಏನು ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ಬೋದು ಒಂದು ಚೇಂಜ್ ಆಗ್ಬೋದು ಅಂತ ಒಂದು ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ತಂದ ತಂದೆ ಕಾರ್ಯಕ್ಷೇತ್ರ ಟೋಟಲಿ ಬದಲಾವಣೆ ಆಗುವಂಥ ಯೋಗ ಅದರಲ್ಲಿ ಇದ್ದೇ ಇರ್ತದೆ ನಿಮ್ಮ ಹುಟ್ಟು ಬಂತು ತಂದೆ ಕಾರ್ಯಕ್ಷೇತ್ರ ಏನುಂಟು ಟೋಟಲಿ ಬದಲಾವಣೆ ಬಂದುಬಿಡ್ತು ಅಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಆನಂತರ ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಇದರಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕು ಈ ಮೂಮೆಂಟಲ್ಲಿ ಕೂಡ ಈ ಮೂಮೆಂಟಲ್ಲಿ ಯಾರಿಗೆಲ್ಲ ಕನ್ಯಾಲಗ್ನ ಉಂಟು ಅವ್ರು ನೋಡ್ಕೊಳ್ಳಿ ನಿಮ್ಮ ತಾಯಿಯ ಆರೋಗ್ಯ ಹೇಗಿರ್ತದೆ ಅದು ತಾಯಿಯ ಆರೋಗ್ಯವನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಸೊ ಅದನ್ನು ಕೂಡ ನೋಡ್ಕೊಳಕ್ಕೆ ಪ್ರಯತ್ನ ಮಾಡಿ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಇರುವಂಥ ಐಡಿಯಾ ಒಂದೇ ಜಾಸ್ತಿ ಕ್ವೆಶನ್ ಮಾರ್ಕ್ ಬೇಕಾಗಿಲ್ಲ ನಿಮ್ಮಷ್ಟಕ್ಕೆ ಕೆಲಸ ಮಾಡ್ತಾ ಹೋಗ್ಬೇಕು ಯಾಕಂದರೆ ಅದು ಸೇವೆಯ ಜಾಗ ರೈಟ್ ತಾನೆ ರಾಶಿ ಸೇವೆ ಮಾಡೋ ನೀವು ಸೇವೆ ಮಾಡ್ತಾ ಹೋಗಬೇಕೆ ಹೊರತು ನೀವು ಆಚೆ ಈಚೆ ನೋಡುವ ಹಾಗಿಲ್ಲ ಯಾರು ಏನು ಹೇಳ್ತಾರೆ ಅದನ್ನು ಕೇಳುವ ಹಾಗಿಲ್ಲ ನಿಮಗೆ ಅದು ಬೇಕಾಗಿಲ್ಲ ಯಾಕಂದರೆ ನಿಮಗೆ ಅದನ್ನು ಕೇಳಲೇಬೇಕು ನೀವು ನಿಮ್ಮ ಜಾತಕನೇ ಹಾಗೆ ನೀವು ಕೇಳಬೇಕಂತ ಒಂದು ರೈಟ್ ತಾನೆ ನಿಮ್ಮ ಜಾತಕನೇ ಇರೋದು ಹೇಗೆ ನೀವು ಕೇಳಿಸ್ಕೊಳ್ಬೇಕಾಗುತ್ತೆ ನೀವು ಎಲ್ಲೋ ಒಂದು ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕೋ ಗೊತ್ತಿಲ್ಲಪ್ಪ ನನ್ನ ಜಾತಕನೇ ಆಗಿದೆ ಯಾತೋ ಮನೆಯಲ್ಲಿ ಕೇಳ್ತೀರಾ ತಂದೆ ತಾಯಿ ಮುಖಾಂತರ ಯಾತೋ ನಿಮ್ಮ ಒಡ ಹುಟ್ಟಿದವ್ರ ಮುಖಾಂತರ ಕೇಳ್ತೀರಾ ಯಾತೋ ನೀವು ಸಮಾಜದ ಮುಖಾಂತರ ಅಂತರ ಕೇಳ್ತಾರೆ ಕೇಳುವಂಥದ್ದು ಬಂದೇ ಬರ್ತಾರೆ ರೈಟ್ ತಾನೇ ನೀನು ಹಾಗೆ ನೀನು ಹೀಗೆ ನೀನು ಆ ರೀತಿ ಮಾಡಿದೆ ನೀ ರೀತಿ ಮಾಡ್ತೀನಿ ಫ್ರಾಡ್ ಮಾಡ್ತೀನಿ ನೀವು ಓಕೆ ಕೇಳಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ಕೆಲಸ ನೋಡಿ ಮಾಡ್ಕೊಳ್ಳೋದು ಸುಮ್ಮನೆದು ಬಿಡೋದು ತುಂಬ ಲಾಜಿಕನ್ನ ಹುಡುಕ್ಲಿಕ್ಕೆ ಹೋಗೋದು ಬೇಡ ಸೇವೆ ಮಾಡ್ಕೊಳ್ತಾ ಹೋಗೋದು ಸೇವೆ ಅಂದರೆ ನೀವೇನು ಕೆಲಸ ಮಾಡ್ತೀರಾ ಆ ಸೇವೆ ರೈಟ್ ತಾನೆ ಆಕೆ ಆ ಸೇವೆಯನ್ನು ಮಾಡ್ತಾ ಹೋಗೋದು ಇದು ಅತ್ಯುತ್ತಮದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡಬಲ್ಲದು ಇನ್ನು ಇದರಲ್ಲಿ ವೇರಿಯೇಷನ್ ಯಾವಾಗ ಬಂದಿರ್ತದೆ ಎಲ್ಲೊಂದು ಕಡೆ ನಿಮಗೆ ಜಾತಕದಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಕನ್ಯಾ ಲಗ್ನೇ ಬಂದ ರಾಶಿ ಲಗ್ನವಾಗಿ ಬಂದಿದೆ ಅಲ್ಲಿ ಸೂರ್ಯನ ಕುಜನ ಬುಧನ ಗುರುವಿನ ಶುಕ್ರನ ಎನರ್ಜಿ ಬಂದಾಗ ಈ ಒಂದು ವಿಚಾರಗಳಲ್ಲಿ ಬದಲಾವಣೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಈ ಜಾತಕ ವಿಶೇಷ ರೀತಿ ಸ್ತ್ರೀ ಸ್ತ್ರೀ ಶಾಪಕ್ಕೆ ಒಳಗಾದಂಥ ಜಾತಕ ಓಕೆನಾ ಸ್ತ್ರೀ ಶಾಪ ವಿಶೇಷ ರೀತಿಯಲ್ಲಿ ಈ ಜಾತಕ ಇರ್ತದೆ ಅದುಕೊಂಡು ಮೇಲ್ ಜಾತಕ ಅಂದರೆ ಗಂಡಸಿನ ಜಾತಕದಲ್ಲಿ ಸ್ತ್ರೀ ಶಾಪ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಯಾಕಂದರೆ ಏನು ಮಾಡಿರ್ತಾರೆ ಗೊತ್ತಾ ಒಂದು ಜನ್ಮದಲ್ಲಿ ಸ್ತ್ರೀಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ಕನ್ಯಾ ಲಗ್ನದಲ್ಲಿ ಬಂದುಬಿಟ್ರವರು ರೈಟಾ ಈ ಈ ಜನ್ಮದಲ್ಲಿ ಕೂಡ ಏನು ಮಾಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ರಿಲೇಷನ್ಶಿಪ್ ಅಲ್ಲಿ ಬಿದ್ದುಕೊಂಡು ಯಾರಿಗಾದರೂ ಒಂದು ಮಗುವನ್ನು ಕರುಣಿಸಿಕೊಟ್ಟು ಏನಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ರೈತನ ಅದಕ್ಕೇನೆ ಸ್ತ್ರೀ ಶಾಪ ಇರೋ ಜಾತಕ ಅಂತ ಅವರ ಶಾಪವನ್ನು ಮತ್ತೆ ಪಡ್ಕೊಳ್ತಾ ಇಡೀ ಲೈಫ್ ಲಾಂಗ್ ಹೋಗಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಅಲ್ವಾ ಅದಕ್ಕಿಂತ ಮುಂಚೆ ಅವರಿಗೆ ಸಹಾಯ ಮಾಡಿ ಅವರಿಂದ ಪಾದಕ್ಕೆ ಅಡ್ಡ ಬಿದ್ದು ಕ್ಷಮೆ ಕೇಳಿಕೊಳ್ಳಿ ಮತ್ತೆ ಆ ಮಗು ಏನುಂಟು ಅಥವಾ ಏನು ಮಗು ಮಗು ತೆಗೆಸಿದರೆ ಮತ್ತೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಸಹಿಸಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಉಂಟು ಅಂತಾದರೆ ಅದರ ಖರ್ಚು ವೆಚ್ಚಗಳನ್ನು ಭರಿಸಬೇಕಾದಿತ್ತು ನಿಮಗೆ ರೈತನ ಅದಕ್ಕೆ ಶಾಪದ ಜಾತಕ ಆಗಿರುವುದರಿಂದ ಹುಡುಗಿಯರ ಬಗ್ಗೆ ಹೆಂಗಸರ ಬಗ್ಗೆ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅನ್ಯತಾ ನಿಮಗೆ ಎಲ್ಲಿ ಹೋದ್ರು ಕೂಡ ಸ್ತ್ರೀಯರೇ ನಿಮ್ಮನ್ನು ಏನು ಮಾಡ್ತಾರೆ ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಶುಕ್ರಿಂದ ಪಾಸಿಟಿವ್ ರಿಸಲ್ಟನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಮೇಲ್ ಜಾಕಾದರೆ ನಿಮ್ಮ ಪತ್ನಿನೇ ಸರಿ ಇರಲ್ಲ ನಿಮ್ಮ ಪತ್ನಿಯೇ ನಿಮಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಅಂತ ಪರಿಸ್ಥಿತಿ ಏನು ಮಾಡ್ತೀರ ಈಗ ಏನು ಆಗೋದಿಲ್ಲ ತಾನೇ ಆಗುತ್ತೆ ಮಾಡಲಿಕ್ಕೆ ಏನು ಮಾಡಬೇಕಾಗುತ್ತೆ ಸೊ ನೀವು ತುಪ್ಪವನ್ನು ದಾನ ಮಾಡಿ ಶುದ್ಧ ತುಪ್ಪವನ್ನು ದೇವಿ ದೇವಸ್ಥಾನ ದಾನ ಮಾಡುವುದು ಸ್ತ್ರೀಯರಿಗೆ ವಿಶೇಷ ರೀತಿಯ ಗೌರವವನ್ನು ಕೊಡೋದು ಮತ್ತು ಯಾವ ಸ್ತ್ರೀಗೆ ದೋಕ ಕೊಟ್ಟಿದ್ದೀರಾ ಯಾವ ಸ್ತ್ರೀಗೆ ತೊಂದರೆ ಕ್ರಿಯೇಟ್ ಮಾಡಿದ್ದೀರಾ ಅವರಲ್ಲಿ ಹೋಗಿ ಕ್ಷಮೆಯನ್ನು ಕೇಳೋದು ಒಂದು ವೇಳೆ ಮಗುವನ್ನು ಕರುಣಿಸಿದಿರ ಅಂದರೆ ಮೇಲ್ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಸೊ ಆ ಮಗುವನ್ನು ಸಾಕುವುದು ಅಥವಾ ಆ ಒಂದು ವೇಳೆ ಗರ್ಭಪಾತ ಮಾಡಿಸ ಕೇಳೋದು ಬೇಡ ಓಕೆ ಮತ್ತು ನಿಮಗೆ ಕ್ಷಮೆ ಇಲ್ಲ ಅಂತ ಇದು ಈ ಜನ್ಮದಲ್ಲಿ ನಿಮಗೆ ಕ್ಷಮೆ ಇಲ್ಲ ನೀವೇನೇ ಮಾಡಿದ್ರೂ ಕೂಡ ಅದು ಆಗಲ್ಲ ಇಟ್ ಇಟ್ಟು ತಾನೆ ನಿಮಗೆ ಹಣಕಾಸು ಬರ್ಬೋದು ನಿಮಗೆ ಫೇಮ್ ಬರ್ಬೋದು ನೇಮ್ ಬರ್ಬೋದು ಎಲ್ಲ ಬರ್ಬೋದು ನೀವೇನೇ ಮಾಡೋದು ಬಟ್ ಮಾನಸಿಕ ಅಂತೂ ಈ ಜನ್ಮದಲ್ಲಿಂದು ಕೊಡಲಿಕ್ಕೆ ಬಿಡಲ್ಲ ನಿಮ್ಮ ವೈವಾಹಿಕ ಜೀವನ ಏನುಂಟು ಅದು ಚೆನ್ನಾಗಿ ಇರಲ್ಲ ನಿಮಗೆ ಎಲ್ಲೊಂದು ಕಡೆ ಮಕ್ಕಳಾಗೋದಕ್ಕೂ ಸಮಸ್ಯೆ ಆಗ್ಬೋದು ಮಕ್ಕಳಾದರೂ ಕೂಡ ಅದರ ಮುಖಾಂತರ ಸಮಸ್ಯೆಯನ್ನು ನೀವು ಅನ್ಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಬರ್ಬೋದು ಯಾಕಂದ್ರೆ ಗರ್ಭಪಾತ ಉಂಟು ನೋಡಿ ಅದು ಮಹಾಪಾಪ ಅಂತ ಹೇಳಿದ್ರೆ ಅದು ಮಹಾಪಾಪ ಅಂದರೆ ಅದರಷ್ಟು ದೊಡ್ಡ ಪಾಪ ನಿಮ್ಮಲ್ಲಿ ಎಂದು ಖಂಡಿತ ಅಲ್ಲ ಯಾಕಂದ್ರೆ ನೀವು ಗರ್ಭಪಾತ ಮಾಡಿಸಿದರೆ ನೀವೇನು ಮಾಡ್ತೀರಾ ಆ ಗರ್ಭವನ್ನು ತೆಗೆದುಕೊಂಡು ಗುಂಡಿಯಲ್ಲಿ ಹೂಳ್ತೀರಿ ಹೂಳ್ತಿರ್ತಾನೆ ಗುಂಡಿಯಲ್ಲಿ ಓಕೆ ಒಂದು ಗುಂಡಿ ತೆಗಿತೀರಾ ಅದರಲ್ಲಿ ಗರ್ಭವನ್ನು ಹೂಳ್ತೀರಾ ನಿಮ್ಮ ಜಾತಕದ ಎಂಟನೇ ಮನೆ ನೆನಪಿಟ್ಬಿಡಿ ನಿಮ್ಮ ಜಾತಕದ ಎಂಟನೇ ಆಯುಷ್ಯಕ್ಕೆ ಸಂಬಂಧಪಟ್ಟದು ಹಾಗಾದ್ರೆ ನಿಮಗೆ ಇವತ್ತು ಯಾರೋ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಹಾಕ್ತಾರೆ ತೊಂದರೆ ಕೊಡ್ತಾರೆ ನೀವು ಅಂಥ ಕೆಲಸವನ್ನು ಏನೋ ಮಾಡಿರ್ಬೇಕು ಅದಕ್ಕೆ ಅಂತ ಪರಿಸ್ಥಿತಿ ಯಾಕಂದ್ರೆ ಅಲ್ಲಿ ಗರ್ಭಪಾತ ಮಾಡಿಸಿದ ಗರ್ಭವನ್ನು ಭೂಮಿಯೊಳಗೆ ಹಾಕಿ ನೀವು ಅದನ್ನ ದಬಾಯಿಸಿ ಬಿಟ್ಟಿದ್ದೀರಾ ಅಥವಾ ತೆಗೆದು ಬಿಸಾಡಿದೀರ ನಿಮ್ಮ ಎಂಟನೇ ಮನೆ ಕೆಟ್ಟು ಹೋಯ್ತೀಗ ರೈತನೇ ಅದಕ್ಕೇನೆ ಮದುವೆ ಆದ ನಂತರ ಸುಖ ಅನುಭವಿಸ್ಲಿಕ್ಕೆ ನಿಮ್ಮಿಂದಂತೂ ಆಗಲ್ಲ ರೈತನೇ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕನ್ಯಾ ಲಗ್ನದ ಮಾತ್ರ ಮೀಸಲು ಬರೆಯವರಿಗೆ ಬೇರೆ ಬೇರೆ ರೀತಿಯ ರಿಸಲ್ಟ್ ಇದೆ ಈಗ ಕನ್ಯಾ ಲಗ್ನದವ್ರು ಮಾತ್ರ ಮಗುವನ್ನು ಕೈಗೆ ಕೊಟ್ಟು ಬಂದಿರೋದಲ್ಲ ಬೇರೆ ಬೇರೆ ಲಗ್ನದವ್ರು ಇರ್ತಾರೆ ಬಟ್ ಇವರಲ್ಲಿ ಅದು ಪ್ರಾಮಿನೆಂಟ್ ಆಗಿರ್ತದೆ ಅಂತ ಒಂದು ಪೊಸಿಷನ್ ರೈಟ್ ತಾನೇ ಇವರಿಗೆ ಪ್ರಾಮಿನೆಂಟ್ ಈಗ ನೀವು ಹೇಳಿ ಸರ್ ನನ್ನದು ಕನ್ಯಾ ಲಗ್ನ ನಾನು ನೀವು ಹೇಳಿದ ಯಾವುದೇ ಘಟನೆಗಳು ಘಟಿಸಿಲ್ಲ ನನಗೆ ನಾನು ಅಂಥದ್ದು ಯಾವುದು ಮಾಡಲಿಕ್ಕೆ ಹೋಗಲಿಲ್ಲ ನಾನೆಲ್ಲರ ಗೌರವದಿಂದ ನೋಡಿ ಹಾಗಾದ್ರೆ ನಿಮ್ಮದು ಕನ್ಯಾ ಲಗ್ನಂತೂ ಅಲ್ಲ ಯಾತೋ ನಿಮ್ಮದು ಸಿಂಹ ಲಗ್ನ ಅಥವಾ ನಿಮ್ಮದು ತುಲಾ ಲಗ್ನ ಓಕೆ ಕನ್ಯಾ ಲಗ್ನ ಅಂತ ಆಗಿರಲಿಕ್ಕಿಲ್ಲ ಲಗ್ನ ಚೇಂಜ್ ಆಗಿರ್ತದೆ ರೈಟ್ ತಾನೇ ಓಕೆನಾ ಲಗ್ನದ ಡಿಗ್ರಿ ಕಡಿಮೆ ಇದ್ದಾಗ ಅದು ಯಾತೋ ಹಿಂದೆ ಅಥವಾ ಮುಂದೆ ಅದರ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಆಗ ನಾನು ಹೇಳಿದ ಘಟ ಘಟನೆಗಳೇನುಂಟು ಅಲ್ಲಿ ಇರಲ್ಲ ಓಕೆನಾ ಅರ್ಥ ಆಯ್ತ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಯಾರಾದರೂ ಕೂಡ ಈ ಗರ್ಭಪಾತ ಎನ್ನುವುದರಲ್ಲಿ ಖಂಡಿತ ಹೋಗಬಾರ್ದಂತೆ ನಿಮಗೆ ಬೇಕು ಬೇಡ ಸೊ ಅದನ್ನು ಡಿಸೈಡ್ ಮಾಡಿಕೊಳ್ಳಿ ರೈತನೇ ಆನಂತರ ಆಯಿತು ಅದನ್ನು ಅನುಭವಿಸಿ ಅಷ್ಟೇ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅಲ್ವಾ ಹೆಣ್ಣಾಗಿದ್ದು ಕೂಡ ಮಹಾರಾಣಿ ನಿಮ್ಮ ಪಾಲಿಗೆ ಬಂದಂತೆ ಗಂಡಾಗಿದ್ದರೂ ಕೂಡ ಮಹಾರಾಜ ನಿಮ್ಮ ಪಾಲಿಗೆ ಬಂದಂತೆ ಅಷ್ಟು ಸುಲಭ ಅಂತೂ ಕಂಡಿದೆ ಕೆಲವರೆಲ್ಲ ಮಕ್ಕಳಿಲ್ಲದೆ ಎಷ್ಟೆಲ್ಲ ಓದಾಡ್ತಾ ಇದ್ದಾರೆ ರೈತನೇ ಎಷ್ಟೆಲ್ಲ ತೊಂದರೆ ಅನ್ನೋ ಅನುಭವ ನೀವೊಂದು ಮಗುವನ್ನು ಇವತ್ತು ದತ್ತು ಪಡಿಬೇಕಾದರೆ ಅದಕ್ಕೆ ಎಷ್ಟೆಲ್ಲ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನಿಂದ ನೀವು ಹೊರ ಬರಬೇಕಾಗುತ್ತೆ ಅಲ್ವಾ ಲಕ್ಷಗಟ್ಟಲೆ ಖರ್ಚಿದೆ ಅದರ ಮೇಲೆ ರೈತನೇ ಹಾಗಾದರೆ ಒಂದು ಮಗು ಆಗುತ್ತೆ ಇವತ್ತು ಅಂದಾಗ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಅಥವಾ ಪ್ರಿಕಾಷನ್ ತಗೊಳ್ಳಿ ಎರಡರಲ್ಲಿ ಒಂದು ಮಾಡಿ ಗರ್ಭಪಾತ ಮಾತ್ರ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಅನ್ಯತ ನೆಕ್ಸ್ಟ್ ಜನ್ಮ ಮತ್ತೆ ಕನ್ಯಾ ಲಗ್ನದಲ್ಲಿ ಜನನಾಗುತ್ತೆ ನಿಮಗೆ ರೈಟಾ ಮತ್ತೆ ಅನುಭವಿಸಿ ಇದ್ಕೊಂಡು ಓಕೆ ಎಲ್ಲ ರೀತಿಯಲ್ಲಿ ಅನುಭವಿಸಿ ಇನ್ಸಲ್ಟ್ ಮಾಡ್ಕೊಳ್ಳಿ ತುಂಬಾ ತೊಂದರೆಗಳನ್ನು ಅನುಭವಿಸಬೇಕು ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬರಬಹುದು ಇವರಿಗೆ ಸುಲಭ ರೀತಿಯಲ್ಲಿ ಇದರಲ್ಲಿ ಪಾರಾಗಬೇಕು ಏನಪ್ಪ ಮಾಡಬೇಕು ನಾನು ಹೇಳ್ತೀನಲ್ವಾ ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ಅವರಲ್ಲಿ ಕ್ಷಮೆಯನ್ನು ಕೇಳುವುದು ರೈಟಾ ಓಕೆ ಇದು ಅತ್ಯುತ್ತಮವಾದ ಪರಿಹಾರ ಒಂದನೇದಾಗಿ ಎರಡನೇದಾಗಿ ದೇವಿಯ ದೇವಸ್ಥಾನಕ್ಕೆ ಶುದ್ಧ ತುಪ್ಪವನ್ನು ಅರ್ಪಣೆ ಮಾಡುವುದು ಶುಕ್ರವಾರ ದಿವಸ ಓಕೆ ಆನಂತರ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಶುಕ್ರವಾರ ದಿವಸ ಸಹ ಆದಷ್ಟು ಸ್ತ್ರೀಯರನ್ನ ಗೌರವದಿಂದ ನೋಡಲಿಕ್ಕೆ ಕಲಿಯುವುದು ಆನಂತರ ವಿಶೇಷ ರೀತಿಯಲ್ಲಿ ಇಲ್ಲ ಕಡೆ ಸಾರಿ ಅಲ್ವಾ ಸೀರೆ ಸೀರೆಯನ್ನು ದೇವಿ ದೇವಸ್ಥರಿಗೆ ದಾನ ಮಾಡೋದು ಅದರಲ್ಲೂ ಹಸಿರು ಸೀರೆಯನ್ನು ದೇವಿ ದೇವಸ್ಥಾನ ದಾನ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಇದ್ದಂಥ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ಎಲ್ಲೋ ಒಂದು ಕಡೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ ಅಲ್ವಾ ಆನಂತರ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕು ಅದನ್ನು ಅಂದರೆ ಮತ್ತೆ ನೀವು ಹೋಗೋ ಹಾಗಿಲ್ಲ ಅದಕ್ಕೇನೇ ಹೇಳೋದು ಪ್ರತಿಯೊಂದು ಲಗ್ನಕ್ಕೂ ಅದರದ್ದೇ ಆದಂತಹ ಘನತೆ ಗತ್ತು ಗೌರವ ಎಲ್ಲ ಇರ್ತದೆ ಅದನ್ನು ಕಾಪಾಡಿಕೊಳ್ಬೇಕಾಗಿರೋದು ಅತಿಯಾಗತ್ತೆ ಅಂತ ಹೇಳಿದ್ರೆ ತುಂಬ ಸುಲಭ ಅಂತೂ ಖಂಡಿತ ನಿಮಗೆ ನಿಮಗೇನಾಗುತ್ತೆ ಕನ್ಯಾ ಲಗ್ನ ಬಂತು ಹನ್ನೆರಡನೇ ಮನೆಯಲ್ಲಿ ಯಾವ ರಾಶಿಯಪ್ಪ ಸಿಂಹರಾಶಿ ತಾನೇ ನೀವೊಂದು ಒಂದು ಒಂದು ಜನ್ಮದಲ್ಲಿ ರಾಜನ ಥರ ಇದ್ದವರು ತಾನೇ ನೀವು ರಾಜನ ಥರ ಇದ್ದಿರ್ತೀರ ರಾಜನ ಥರ ನಿಮ್ಮ ಜೀವನ ಇರ್ತದೆ ಬಟ್ ಅಲ್ಲಿ ಸ್ತ್ರೀಯರನ್ನು ಕೆಡಿಸಿದ್ದೀರಾ ಅದಕ್ಕೆ ಕನ್ಯಾ ಲಗ್ನದಲ್ಲಿ ಬಂದುಬಿಡಿದಿರಿ ಏನು ಮಾಡ್ತೀರಿ ಈಗ ಓಕೆನಾ ರೈಟಾ ಅರ್ಥ ಮಾಡ್ಕೊಳ್ಳಿ ಅದೇ ಅದೇ ಸ್ತ್ರೀಯರಿಗೆ ಹೋದರೆ ಏನಾಗುತ್ತೆ ಈಗ ಸ್ತ್ರೀಯರಿಗೆ ಅಲ್ವಾ ಸ್ತ್ರೀಯರಿಗೆ ಸ್ತ್ರೀ ಶಾಪ ಅಂತೂ ಇದ್ದೇ ಇರ್ತದೆ ಸ್ತ್ರೀಯರಿಗೆ ಸಮೇತ ಬಟ್ ಅದರಲ್ಲಿ ಈ ಘಟನೆಗಳು ಇರುವುದಿಲ್ಲ ಅಲ್ಲಿ ಬೇರೆ ಘಟನೆಗಳು ಇರ್ತವೆ ಬಟ್ ಅವರು ಸ್ತ್ರೀ ಆದರೂ ಕೂಡ ಈಗ ಅವರಿಗೆಲ್ಲ ಕ್ವಶನ್ ಮಾರ್ಕ್ ಜಾಸ್ತಿ ಅಲ್ವಾ ಗಂಡ ಬೇಗ ಬಂದರೂ ತೊಂದರೆನೇ ಲೇಟ್ ಬಂದರೂ ತೊಂದರೆನೇ ಅಲ್ವಾ ಬಾರದಿದ್ದರೂ ತೊಂದರೆನೇ ಫೋನಲ್ಲಿ ಮಾತಾಡಿದರೂ ತೊಂದರೆನೇ ಅಲ್ವಾ ಎಲ್ಲ ಹೊರಗೆ ಒಬ್ಬರೇ ಹೋದ್ರು ತೊಂದರೆ ಅವರಿಗೆ ಸಮಸ್ಯೆ ಇರ್ತದೆ ಎಲ್ಲ ರೀತಿ ಸಮಸ್ಯೆನ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಬೇರೇನು ಬೇಕಾಗಿಲ್ಲ ಅಂದ್ರೆ ಯಾರು ಕನ್ಯಾ ಲಗ್ನದ ಸ್ತ್ರೀಯರು ಇರ್ತಾರೆ ಅವರು ಅವ್ರಿಗೆ ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ರೈಟ್ ಗಂಡ ಪಾಪ ಏನೇ ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸುಮ್ಮ ಸುಮ್ಮನೆ ಮನೆಯಲ್ಲಿ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಜಗಳ ಗಂಟಿಯರು ಇವರಾಗಿರ್ತಾರೆ ಯಾರು ನಮ್ಮ ಕನ್ಯಾ ಯಾತೋ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಜಗಳ ಅಲ್ವಾ ತಂದೆ ತಾಯಿ ಕೂಡ ಕಡಿಮೆ ಅಂತೂ ಇರುವುದಿಲ್ಲ ಅವರು ಜಗಳ ಮಾಡ್ತಾರೆ ವಿಷಯ ಬೇರೆ ರೈಟ್ ತಾನೇ ಓಕೆ ಆನಂತರ ಇವರು ವಿಶೇಷ ರೀತಿಯಲ್ಲಿ ಮದುವೆ ಆದ ನಂತರ ಗಂಡನಿಗೆ ಟಾರ್ಚರ್ ಕೊಡ್ತಾರೆ ರೈಟ್ ತಾನೆ ಯಾಕೆ ಯಾಕಂದ್ರೆ ಕನ್ಫರ್ಟ್ ಇರಲ್ಲ ಯಾಕಂದ್ರೆ ಸ್ತ್ರೀ ಶಾಪದ ಜಾತಕ ಶುಕ್ರ ಚೆನ್ನಾಗಿರುವುದಿಲ್ಲ ಶುಕ್ರನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಶುಕ್ರ ತೊಂದರೆಯನ್ನು ಕೊಡ್ತಾನೆ ಶುಕ್ರ ನೀಚ ಫಲವನ್ನು ಕೊಡ್ತಾನೆ ಅದಕ್ಕೋಸ್ಕರ ಅವರು ಕನ್ಫರ್ಟ್ ಆಗಿ ಇಲ್ಲದೆ ಇರುವುದರಿಂದ ಇದ್ದವರಿಗೆಲ್ಲ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಶುಕ್ರನನ್ನು ಮೊದಲು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯ ದೇವಸ್ಥಾನ ಮನೆಯ ದೇವರ ಕೋಣೆ ನೋಡು ಶುದ್ಧವಾಗಿ ಇಟ್ಕೊಳ್ಬೇಕು ಅದನ್ನು ಶುಕ್ರವಾರ ದಿವಸ ಉಪವಾಸ ಮಾಡಬೇಕು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ತುಪ್ಪದನ್ನು ದಾನ ಮಾಡಬೇಕು ಸಾರಿಯನ್ನು ದಾನ ಮಾಡಬೇಕು ದೇವಿಗೆ ಸರೆಂಡರ್ ಆಗಬೇಕು ಇದೆಲ್ಲ ಮಾಡಿದಾಗ ಆನಂತರ ಗಂಡನನ್ನು ಗೌರವದಿಂದ ಕಾಣಬೇಕು ಏನೇ ಇದ್ದರು ನಿಮಗೆ ಯಾರೇ ಇರಲಿ ಪತಿ ತಾನೇ ನಿಮ್ಮದು ಅಲ್ವಾ ನಿಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇರ್ತಾನೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೆ ಸಪೋರ್ಟ್ ಮಾಡಿ ಆನಂತರ ನಿಮಗೆ ಸಮಸ್ಯೆ ಆಗೋಲ್ಲ ನೀವು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಓಕೆ ಗೊತ್ತಾಯ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ನಾವು ಇವರೆಲ್ಲ ತುಂಬನೇ ಲೆಕ್ಕಾಚಾರ ತುಂಬಾ ಬಿಸ್ನೆಸ್ ಮೈಂಡ್ ಯಾಕಂದರೆ ಬುಧನ ಎಲ್ಲ ಲೆಕ್ಕಾಚಾರ ರಾಶಿಯಲ್ಲಿ ಇರ್ತದೆ ರೈಟ್ ತಾನೇ ಯಾಕಂದರೆ ಆರನೇ ಮನೆ ರಾಶಿ ಅದು ಲಗ್ನವಾಗಿ ಬಂದಿದೆ ಬುಧನ ಲೆಕ್ಕಾಚಾರಗಳು ಕನ್ಯಾ ರಾಶಿಯಲ್ಲಿ ಆನಂತರ ಎಲ್ಲ ರೀತಿಯಲ್ಲಿ ಬುಧ ಅಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ ಬುಧನ ಮೂಲ ತ್ರಿಕೋನ ರಾಶಿ ಕೂಡ ಕನ್ಯಾ ರಾಶಿನೇ ಆಗಿರ್ತದೆ ಬುಧ ಆಗಿ ಇಲ್ಲಿ ಕೆಲಸ ಮಾಡ್ತಾನೆ ಅದಕ್ಕೆ ಎಲ್ಲೊಂದು ಕಡೆ ಬುಧನಿಗೆ ಕುಜನ ಸಂಯೋಗ ಬಂದ್ಬಿಡ್ತು ಇನ್ಸಲ್ಟ್ ಅಂತೂ ಆಗುತ್ತೆ ಶುಕ್ರನ ಸಂಯೋಗ ಬಂದ್ಬಿಡ್ತು ಮತ್ತೆ ಕೇಳುವುದೇ ಬೇಡ ಅಂತ ಹೇಳ್ತಾನೆ ಬಹಳ ಸಮಸ್ಯೆನ ಸಮಸ್ಯೆಗಳನ್ನು ಎದುರಿಸಬೇಕಾದಿದ್ದು ವೈವಾಹಿಕ ಜೀವನ ಡಾಮ ಮಾಡೋಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಲ್ಟಿಪಲ್ ಅನ್ನು ಮತ್ತೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಇಂಥ ಇಂಥ ಸಮಸ್ಯೆ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನಿಮ್ಮನ್ನು ರಕ್ಷಣೆ ಮಾಡುವವರಂತೂ ಯಾರೂ ಇರಲ್ಲ ರೈಟ್ ತಾನೆ ಓಕೆನಾ ಸೊ ನಾನು ಹೇಳಿದಂಥ ಪ್ರಿಕಾಷನನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಸೊ ಲೈಫಲ್ಲಿ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ಒಂದೊಳ್ಳೆ ಆನಂದಮಯವಾದ ಜೀವನವನ್ನು ನಡೆಸಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅದು ಮಿಸ್ಸ ಮೋಸ್ಟ್ ಫೇರ್ವಲ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಅದು ಹೇಗಪ್ಪ ಕೆಲಸ ಮಾಡ್ತಾ ಅಂದರೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ಇವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಇಯರ್ ನಡೆದಾಗ ರೈಟ್ ತಾನೇ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ವಯಸ್ಸು ನಡೀತಾ ಈಗ ನಮ್ಮ ಸಿಂ ಕನ್ಯಾ ಲಗ್ನದವರಿಗೆ ಓಕೆನಾ ದೇವರಾಣಿಗೆ ಹೇಳ್ತೇನೆ ಇವ್ರು ರಿಲೇಷನ್ಶಿಪ್ ಮಾಡ್ತಾರೆ ಐತಾನೆ ಅಥವಾ ಕೆಲವರು ಮದುವೆ ಆಗಿರ್ತಾರೆ ಕೆಲವರು ಗುಪ್ತ ರೀತಿಯಲ್ಲಿ ಮದುವೆ ಆಗ್ತಾರೆ ಅದೇ ಎರಡನೇ ಮನೆಗೆ ರಾಹು ಬಂದು ಕೇತುವಿನ ಕನೆಕ್ಷನ್ ಬಂತು ರಾಹುವಿನ ಕನೆಕ್ಷನ್ ಬಂತು ಶನಿಯ ಕನೆಕ್ಷನ್ ಬಂತು ರಿಲೇಷನ್ಶಿಪ್ ಮಾಡ್ತಾರೆ ತೊಂದರೆಗೊಳಗಾಗ್ತಾರೆ ಗುಪ್ತ ರೀತಿ ಮದುವೆ ಆಗ್ತಾರೆ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಸಂಯೋಗ ಅಲ್ಲಿರುವಂಥದ್ದು ಅಲ್ವಾ ಒಂದು ವೇಳೆ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ತುಲಾರಾಶಿಯಲ್ಲಿ ಕುಜ ಮತ್ತು ಶುಕ್ರನ ಕನೆಕ್ಷನ್ ಬಂತು ಅಂತ ಇಟ್ಕೊಳ್ಳೋಣ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇವ್ರು ಗುಪ್ತ ರೀತಿಯಲ್ಲಿ ಮದುವೆ ಆಗ್ತಾರೆ ಹೋಗಿ ಎಲ್ಲಿಯಾದರೂ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಓಡಿ ಹೋಗಿ ಮದುವೆ ಆಗ್ತಾರೆ ಏನಾದರೂ ಆಗ್ತಾರೆ ಅದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸಿರೀಸ್ ಏನುಂಟು ನೋಡಿ ಇವ್ರ ಪಾಲಿಗೆ ಒಳ್ಳೆ ಪೀರಿಯಡೆ ಬಿಸ್ನೆಸ್ ಮಾಡುವಂಥ ಯೋಗ ಇದೆ ವಿದೇಶ ಯಾತ್ರೆ ಮಾಡುವಂಥ ಯೋಗ ಇದೆ ಒಂದಷ್ಟು ಪಾಪ್ಯುಲರಿಟಿನ ಪಡೆಯುವಂಥ ಯೋಗ ಇದೆ ಎಲ್ಲ ಯೋಗ ಇದೆ ಅದರ ಜೊತೆಗೆ ರಿಲೇಷನ್ಶಿಪ್ನ ಯೋಗ ಕೂಡ ಇದೆ ಮದುವೆ ಯೋಗ ಕೂಡ ಇದೆ ಹಾಗಾದರೆ ಆ ಮದುವೆ ಯೋಗನ ಮದುವೆ ಯೋಗ ಥರನೇ ಯೂಸ್ ಮಾಡಬೇಕೇ ಹೊರತು ಇದ್ದವ್ರ ಜೊತೆಗೆಲ್ಲ ರಿಲೇಷನ್ಶಿಪ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಕೆಡಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಇದೊಂದು ಪೀರಿಯಡ್ ಏನಿರ್ತದೆ ನಿಮ್ಮ ಪಾಲಿಗೆ ನಾನು ಹೇಳಬೇಕಾದ್ರೆ ಒಂಥರ ಚಾಲೆಂಜಿಂಗ್ ಪೀರಿಯಡ್ ಆಗಿರ್ತದೆ ನೀವು ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೀರ ಐತಾನೆ ಬಟ್ ನಿಮಗೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ ಇಪ್ಪತ್ತರಿಂದ ಹೈಯರ್ ಎಜುಕೇಷನ್ ಮಾಡ್ತೀರಾ ವಿದೇಶಕ್ಕೆ ಹೋಗ್ತೀರಾ ನೀವು ಬಿಸ್ನೆಸ್ ಮಾಡ್ತೀರಾ ನೀವು ಮದುವೆ ಆಗ್ತೀರಾ ಒಳ್ಳೆ ಹುಡುಗಿಯನ್ನು ನೋಡಿ ಅಥವಾ ಹುಡುಗನ ನೋಡಿ ಅದಕ್ಕೆಲ್ಲದಕ್ಕೂ ಕೂಡ ಭಗವಂತ ಒಳ್ಳೆ ರಿಸಲ್ಟನ್ನು ಕೊಟ್ಟಿರ್ತಾನೆ ಬಟ್ ನಿಮ್ಮ ಕೆಲವು ನಿಮ್ಮದೇ ಆದಂತಹ ಕೆಲವು ವಿಚಾರಧಾರೆಗಳಿರ್ತಾವ ಅದು ಹಿನ್ನಡೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇರತ್ತೀರಿ ಯಾಕಂದರೆ ನಿಮ್ಮ ಆ ಮೂಮೆಂಟಲ್ಲಿ ಏನಾಗುತ್ತೆ ನೀವು ಸಾಧಾರಣ ಮಟ್ಟಿಗೆ ಒಂದು ಕಡೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಅಥವಾ ಕಾಲೇಜಿಗೆ ಹೋಗ್ತಾ ಇದ್ದೀರಿ ಕೆಲಸಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾ ಇದ್ರಿ ಅಲ್ಲಿ ಯಾರು ಹುಡುಗಿಯನ್ನು ನೋಡಿದ್ರಿ ಹುಡುಗನ್ನು ನೋಡಿದ್ರೆ ನೀವು ಟಕ್ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಆಗುತ್ತೆ ಅಷ್ಟು ಸುಲಭ ರೀತಿಯಲ್ಲಿ ರಿಲೇಷನ್ಶಿಪ್ ಆಗುತ್ತೆ ನಿಮಗೆ ಮಾತ್ರ ಬೇರೆಯವರಿಗೆ ಆಗೋಲ್ಲ ಓಕೆ ನಿಮಗೆ ಅಂತೂ ಆಗುತ್ತೆ ಅವ್ರು ಬಂದುಬಿಡ್ತಾರೆ ನಿಮ್ಮ ಬಳಿಗೆ ಅವ್ರು ಬರ್ತಾರೆ ರಿಲೇಷನ್ಶಿಪ್ ಮದುವೆಗೆ ಸಮ ಎಲ್ಲವೂ ಆಗಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಾಗ ಮತ್ತು ಪ್ರಾಬ್ಲಮ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೆನ್ಪಿಟ್ಕೊಳ್ಳಿ ಈ ಸಂದರ್ಭದಲ್ಲಿ ನಿಮ್ಮ ಭಾಗ್ಯಕ್ಕೆ ಸಂಬಂಧ ವಿಚಾರಗಳು ಬಹಳಷ್ಟು ಜರುಗ್ತವೆ ನಿಮಗೆ ಅಭಿವೃದ್ಧಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ತಂದೆಯಿಂದ ಸಪೋರ್ಟ್ ಇರ್ತದೆ ತಂದೆ ಹಣಕಾಸನ್ನು ಕೊಡ್ತಾರೆ ಗುರುಗಳಿಂದ ಸಪೋರ್ಟ್ ಇರ್ತದೆ ನಿಮಗೆ ಅಥವಾ ನಿಮ್ಮ ಕುಟುಂಬಸ್ಥರು ಯಾರಾದರೂ ವಿದೇಶದಲ್ಲಿರ್ತಾರೆ ಅವರು ನಿಮ್ಮನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನಾದರೂ ಒಂದು ಸಹಾಯ ಒಂದು ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ನಿಮ್ಮನ್ನು ಆಳುವಂಥ ಪ್ಲಾನೆಟ್ಸ್ ಯಾವುದು ಇರ್ತದೆ ಮುಖ್ಯವಾಗಿ ಶುಕ್ರ ಇರ್ತಾನೆ ಮೇಜರ್ ರೂಲ್ ಶುಕ್ರನಿಗೆ ಇರ್ತದೆ ಆನಂತರ ಗುರುವಿಗೆ ಇರ್ತದೆ ಓಕೆನಾ ಗುರು ಮತ್ತು ಶುಕ್ರ ನಿಮ್ಮನ್ನು ಡಿಸೈಡ್ ಮಾಡ್ತಾರೆ ನೀವೇನಾಗಬೇಕು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಆನಂತರ ಚಂದ್ರ ಬಂದುಬಿಡ್ತಾನೆ ಚಂದ್ರ ಕೂಡ ಡಿಸೈಡ್ ಮಾಡ್ತಾನೆ ನೀವೇನು ಮಾಡಬೇಕು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ಟ್ರಾವೆಲಿಂಗ್ ಮಾಡಲಿಕ್ಕಂತೂ ಸಿಗುತ್ತೆ ನಿಮಗೆ ದೂರ ಹೋಗಲಿಕ್ಕೆ ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಸಂಬಳ ಸಿಗುತ್ತೆ ನಿಮಗೆ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಬೇಕು ಧನಸ್ಥಾನದಲ್ಲಿ ಯಾವ ರಾಶಿ ಇದೆ ಅಲ್ಲಿ ತುಲಾರಾಶಿ ಇದೆ ತುಲಾರಾಶಿ ರಿಲೇಟೆಡ್ ಟು ಪಬ್ಲಿಕ್ ರೈಟ್ ತಾನೇ ಹಾಗಾದರೆ ಪಬ್ಲಿಕ್ಕಿಂದ ಹಣವನ್ನು ಮಾಡೋದು ಪಬ್ಲಿಕ್ಕಿಗೆ ಮಂಗ ಮಾಡೋದು ಇದೊಂದು ಮಾತ್ರ ಮಾಡಲಿಕ್ಕೆ ಹೋಗಬೇಡ ಅಂದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ ರೈಟ್ ಯಾಕಂದರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಭಾಗ್ಯಸ್ಥಾನದಲ್ಲಿ ವೃಷಭರಾಶಿ ಬಂದಿರುತ್ತೆ ರೈಟ್ ಆ ಭಾಗ್ಯಸ್ಥಾನದಲ್ಲಿ ವೃಷಭ ರಾಶಿ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಕರ್ಕಟಕ ರಾಶಿಗೆ ಬಲ ಬಂದಿರುತ್ತೆ ಕರ್ಕಾಟಕ ರಾಶಿ ಹನ್ನೊಂದನೇ ಮನೆಯಲ್ಲಿದೆ ಓಕೆ ಸೊ ಈ ಮೂಮೆಂಟಲ್ಲಿ ಈ ಸಮಯದಲ್ಲಿ ಏನುಟ್ಟು ನೋಡಿ ಹಣಕಾಸು ನಿಮ್ಮ ಪಾಲಿಗೆ ಭರ್ಪೂರ್ ಹಣಕಾಸು ಬರುವಂಥ ಯೋಗ ಅಂತೂ ಖಂಡಿತ ಇದೆ ಬಟ್ ಅದರಲ್ಲಿ ಕೂಡ ಕೆಲವೊಮ್ಮೆ ಚೀಟಿಂಗ್ ಇರ್ತಾ ಇದೆ ರೈಟ್ ತಾನೇ ಅಥವಾ ಲಕ್ ಡಿಪ್ ಮಾಡಿ ಏನೋ ಹಣಕಾಸು ಮಾಡ್ತೀರಾ ಇನ್ನೇನೋ ಮಾಡ್ತೀರಾ ಮತ್ತು ಮಗದೊಂದು ಏನಾದರೂ ಕೂಡ ಏನಾದರೂ ಒಂದು ಜನರಿಗೆ ಅಮಿಷವನ್ನು ತೋರಿಸಿ ಹಣ ಮಾಡುವಂಥ ಯೋಗ ಕೂಡಿರ್ತದೆ ಈಗ ಕೆಲವಲ್ಲಿ ಇರ್ತಾ ಇಲ್ವ ಹೇಗೆಂದರೆ ಈ ನೀವು ಇಂತಿಷ್ಟು ಹಣ ಕಟ್ಟಿ ನಿಮಗೆ ಅರ್ಧ ಬೆಲೆಯಲ್ಲಿ ಇಂಥದ್ದನ್ನು ಕೊಡ್ತೇವೆ ಅಲ್ವಾ ರೈಟಾ ಅಥವಾ ಇಂಥ ಇಷ್ಟು ಹಣವನ್ನು ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಇಷ್ಟು ಬಡ್ಡಿ ಕೊಡ್ತೇವೆ ಅಥವಾ ನಿಮ್ಮ ಹಣ ಇಷ್ಟು ಸಮಯದಲ್ಲಿ ಡಬಲ್ ಆಗುತ್ತೆ ಅಥವಾ ನಿಮಗೆ ತಿಂಗಳು ತಿಂಗಳು ಇಂಥ ಹಣ ಬರುತ್ತೆ ಈ ರೀತಿ ಎಲ್ಲ ಮಾಡೋರು ಇರ್ತಾರಲ್ಲ ಅದರಲ್ಲಿ ಇವರೇ ಆಗಿರ್ತಾರೆ ರೈತರಿಗೆ ಈ ಕನ್ಯಾ ಲಗ್ನದವರು ಓಕೆನಾ ಇದನ್ನು ಇದನ್ನು ನೋಡ್ಕೊಳ್ಬೇಕು ಅವರೆಲ್ಲ ಈ ರೀತಿ ಜನರಿಂದ ಹಣವನ್ನು ಕನೆಕ್ಷನ್ ಮಾಡಿ ಒಂದು ದಿವಸ ಪದರಾಡಾಗಿಬಿಡ್ತಾರೆ ರೈಟಾ ಸೊ ಏನು ಆಗ ಏನು ಮಾಡೋ ಅದಕ್ಕೋಸ್ಕರ ನೀವೆಲ್ಲ ಅದರಲ್ಲೆಲ್ಲ ಬಹಳ ಜಾಗ್ರತೆ ಯಾಕಂದರೆ ಇವತ್ತಲ್ಲ ನಾಳೆ ಆ ಒಂದು ಯಾಕಂದರೆ ನಿಮಗೆ ಮೂವತ್ತರಿಂದ ಮೂವತ್ತೊಂದು ನಡೀತದಲ್ವ ಮೂವತ್ತರಿಂದ ಮೂರು ಒಂದು ಸೀರೀಸ್ ನಡೀತದಲ್ವಾ ಅಸಲು ಬಡ್ಡಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ತೊಂದರೆಗಳನ್ನು ಅನುಭವಿಸ್ತೀರಾ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಸಲು ಬಡ್ಡಿ ಏನುಂಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರನ್ನು ಮಾಡಿದ ಕರ್ಮ ಏನುಂಟು ನೋಡಿ ಅಲ್ಲಿ ಏನು ನಿಮಗೆ ಲಾಭ ಬರಬೇಕು ಹೈಯರ್ ಎಜುಕೇಷನ್ ಆಗಬೇಕು ನೀವು ವಿದೇಶಕ್ಕೆ ಹೋಗಬೇಕು ನಿಮಗೆ ಮನೆ ಮಾಡಬೇಕು ಅಥವಾ ನಿಮಗೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಎಲ್ಲದಕ್ಕೂ ಕೂಡ ಭಗವಂತ ಒಳ್ಳೆ ರಿಸಲ್ಟನ್ನು ಕೊಟ್ಟಿರ್ತಾನೆ ಪರವಾಗಿಲ್ಲ ಬಟ್ ನೀವೇನು ಮಾಡಿದ್ರಿ ನಿಮ್ಮ ಕಲ್ಪನೆಯೇ ಬೇರೆ ಹಣ ಮಾಡಬೇಕನ್ನೋ ಇಚ್ಛೆಗೆ ಒಳಗಾದ್ರೀಗ ಫ್ರಾಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಅನುಭವಿಸಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಆ ನಂತರ ಹೋಗಿ ನಿಮಗೆ ಏನಾಗುತ್ತೆ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಯಾವಾಗ ತರ್ಟಿ ನೈನ್ ಬಂದ ನಂತರ ಫೋರ್ಟಿ ಬರಬೇಕು ನೀವು ಫೋರ್ಟಿ ಬಂದ ನಂತರ ಲೈಫಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಇಲ್ಲಾಂದರೆ ನೀವು ಅಷ್ಟು ಇನ್ಸಲ್ಟ್ ಆಗುತ್ತೆ ಅಷ್ಟು ತೊಂದರೆ ಆಗುತ್ತೆ ಅಷ್ಟೇ ಯಾಕೆ ನಿಮ್ಮ ಒಡ ಹುಟ್ಟಿದವರೇ ನಿಮ್ಮನ್ನು ಕಡೆಗಣಿಸ್ತಾರೆ ನಿಮ್ಮ ಒಡ ಹುಟ್ಟಿದರೆ ನಿಮ್ಮ ಜೊತೆ ಇರೋಲ್ಲ ಓಕೆನಾ ಅರ್ಥ ಆಯಿತಾ ನಿಮ್ಮ ಒಡ ಹುಟ್ಟಿದವರೇ ನಿಮ್ಮನ್ನು ಕ ಈ ಯಾತೋ ನಿಮ್ಮ ಒಡ ಹುಟ್ಟಿದವರು ಸೈಕೋ ಥರ ಇರ್ತಾರೆ ಯಾತೋ ನಿಮ್ಮ ಒಡ ಹುಟ್ಟಿದವರು ನಿಮ್ಮನ್ನು ಹೊರಗೆ ಹಾಕ್ತಾರೆ ಎರಡೂ ಒಂದು ಓಕೆನಾ ಅವ್ರ ಜೊತೆಗೆ ಕನೆಕ್ಷನ್ ಇರಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬೇಕಾಯಿದೆಲ್ಲ ಅನುಭವಿಸ್ಕೊಂಡು ಬೇಡ ತಾನೆ ಅದಕ್ಕೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸ್ ಏನು ಬಂತು ಅಲ್ಲಿ ಏನೆಲ್ಲ ಭಗವಂತ ಒದಗಿಸಿ ಒದಗಿಸಿಕೊಟ್ಟಿದ್ದಾನೆ ನಿಮಗೆ ಅಲ್ವಾ ಏನೆಲ್ಲ ಅಥ ನಿಮ್ಮ ಪಾಲಿಗೆ ಬರುವಂತೆ ಮಾಡಿದ್ದೇನೆ ಸೊ ಅದನ್ನು ಅನುಭವಿಸಿ ಅದರಲ್ಲಿ ತುಂಬ ಚೆನ್ನಾಗಿ ಓದಿಕೆ ಪ್ರಯತ್ನ ಮಾಡಿ ಪಬ್ಲಿಕ್ಕಿಗೆ ತೊಂದರೆ ಕೊಡಬೇಡಿ ಪಬ್ಲಿಕ್ ಮುಖಾಂತರ ಹಣ ಮಾಡಲಿಕ್ಕೆ ಹೋಗಬೇಡಿ ಅನ್ಯಥಾ ಇವತ್ತಲ್ಲ ನಾಳೆ ಅದನ್ನು ಭರ್ಪಾಯಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು ಓಕೆನಾ ಒಂದು ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರುತ್ತೆ ಹಾಂ ಇವರಿಗೆ ಇಪ್ಪತ್ತೈದು ಇಪ್ಪತ್ತೊಂಬತ್ತರಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಟ್ವೆಂಟಿ ಫೋರ್ ಬಂದಾಗ ಇಪ್ಪತ್ತ ನಾಲ್ಕನೇ ವಯಸ್ಸು ಬಂದಾಗ ಎಕ್ಸಾಕ್ಟಾಗಿ ಮ್ಯಾರೇಜ್ ಯೋಗ ಕ್ರಿಯೇಟ್ ಆಗುತ್ತೆ ಆಗ್ಬೋದು ಅದನ್ನು ಪೋಸ್ಟ್ಪಾನ್ ಕೂಡ ಮಾಡ್ಬೋದು ಮತ್ತು ಟ್ವೆಂಟಿ ಸಿಕ್ಸಲ್ಲಿ ಮ್ಯಾರೇಜ್ ಆಗಬೇಕಾದ್ರೂ ಕೂಡ ಆಗುತ್ತೆ ಆಗ ಶನಿ ಮತ್ತು ಶುಕ್ರನ ಕನೆಕ್ಷನ್ ನ್ ಬಂದಿರಬೇಕು ಅದೇ ಟ್ವೆಂಟಿ ಸೆವೆನಲ್ಲಿ ಕೂಡ ಮ್ಯಾರೇಜ್ ಆಗುತ್ತೆ ಆಗ ಕುಜಾ ಮತ್ತು ಶುಕ್ರನ ಕನೆಕ್ಷನ್ ಬಂದಿರಬೇಕು ರೈಟ್ ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುತ್ತೆ ಇನ್ನೊಂದು ವಿಷಯ ಏನಂದ್ರೆ ಇವರಿಗೆ ಆ ಮೂಮೆಂಟಲ್ಲಿ ಮ್ಯಾರೇಜ್ ಯೋಗ ಅಂತ ಬಂತು ಇನ್ನೊಂದು ಯೋಗ ಇದೆ ಅವರಿಗೆ ಟ್ವೆಂಟಿ ಒನ್ ಪೀರಿಯಡ್ ಬಂದಾಗ ಟ್ವೆಂಟಿ ಒನ್ ವಯಸ್ಸು ಬಂದಾಗ ಆಗ ಕೂಡ ರಿಲೇಷನ್ಶಿಪ್ ಆಗುತ್ತೆ ಅಥವಾ ಮ್ಯಾರೇಜ್ ಈಗ ಹುಡುಗಿಯರಾದರೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಕರ್ಕೊಂಡು ಹೋಗ್ತಾರೆ ಅಥವಾ ತರ್ಟಿ ಬಂದಾಗ ಕೂಡ ಮತ್ತೊಂದು ಮ್ಯಾರೇಜ್ ಯೋಗ ಕ್ರಿಯೇಟ್ ಆಗುತ್ತೆ ರೈತರು ಇದೆಲ್ಲ ಮ್ಯಾರೇಜ್ ಯೋಗ ಅಂತ ಹೇಳಿದ್ರೆ ಬಾರಿ ಬಾರಿಗೂ ರಿಪೀಟ್ ಆಗ್ತಾ ಇರ್ತದೆ ಹೆದರುವಂಥ ಅಂತ ಅವಶ್ಯಕತೆಗಳಿಲ್ಲ ಇವತ್ತು ಮ್ಯಾರೇಜ್ ಆಗಿಲ್ಲ ಒಂದು ಐದು ವರ್ಷ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳ್ದೇನೆ ಹಾಗೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ದೆನೆ ಜಾತಕದಲ್ಲಿ ಕೆಲವರೆಲ್ಲ ಬಟ್ ಕೆಲವರಲ್ಲಿ ಏನು ಮಾಡಿರ್ತಾರೆ ಗೊತ್ತಾ ನಾನು ನೋಡಿರ್ತೇನೆ ಒಂದು ಅಂತಹ ಜಾತಕಗಳನ್ನ ನೋಡಿರ್ತೇನೆ ಇವರೆಲ್ಲ ಮ್ಯಾರೇಜ್ ಸಮಾನ ಹುಡುಗ ಅವ್ನು ಬೇಡ ಇವನು ಬೇಡ ಅವ್ನು ಹಾಗಿರಬೇಕು ಇವ್ನು ಹೀಗಿರಬೇಕು ಚಾಯ್ಸಸ್ ವಿಪರೀತ ರೀತಿಯಲ್ಲಿ ಚಾಯ್ಸ್ ಓಕೆನಾ ಅದು ಮತ್ತೆ ಅಂದರೆ ನಲವತ್ತಾಯಿತು ನಲವತ್ತೈದಾಯಿತು ಐವತ್ತೈದು ಐವತ್ತೈದು ಆದ ಕೂಡ ಮ್ಯಾರೇಜ್ ಇಲ್ಲ ಹಾ ಇದ್ದಾರೆ ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಯಾಕಂದರೆ ಸಪ್ತಮದಲ್ಲಿ ಗುರು ಬಂದಾಗ ತುಲಾರಾಶಿಯಲ್ಲಿ ಗುರು ಬಂದಾಗ ಸಪ್ತಮದಲ್ಲಿ ಶುಕ್ರ ಬಂದಾಗ ತುಲಾರಾಶಿಯಲ್ಲಿ ಶುಕ್ರ ಬಹಳ ಚಾಯ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಬಹಳ ಚಾಯ್ಸಸ್ ಇರ್ತದೆ ನಿಮ್ಮದು ಅದು ಬೇಡ ಇದು ಬೇಕು ಇದು ಬೇಡ ಅದು ಬೇಕು ಹೀಗಿರಬೇಕು ಈಗಿರಬೇಕಾವ ರೈಟ್ ತಾನೇ ಸೊ ಕೊನೆಗೆ ಅದು ಸಿಗೋದೇ ಇಲ್ಲ ನಿಮಗೆ ನಿಮ್ಮಲ್ಲಿ ಕಾಂಪ್ರಮೈಸ್ ಮಟ್ಟಿಗೆ ಆಗಲೇ ಇಲ್ಲ ಈಗ ನಿಮಗೆ ಐವತ್ತೈದು ವಯಸ್ಸಾದರೂ ಕೂಡ ಹಿಂತಿರುಗಿ ನೋಡಿದಾಗ ನಾನೆಲ್ಲೋ ತಪ್ಪು ಮಾಡಿದೆ ಅನಿಸ್ತದೆ ನನಗೆ ರೈಟ್ ತಾನೇ ಓಕೆನಾ ಸೊ ಅದಕ್ಕೋಸ್ಕರ ಮದುವೆ ಮೂಮೆಂಟಲ್ಲಿ ಕೆಲವೆಲ್ಲ ಕಾಂಪ್ರಮೈಸ್ ಬೇಕೇ ಬೇಕಾಗಿದೆ ನಮಗೆ ಬೇಕಾದಂತೆ ಸಿಗೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಕೆಲವರಿಗೇನಿರ್ತದೆ ಇಷ್ಟು ಇಂತಿಷ್ಟು ಕಲ್ತಿದ್ದೇನಪ್ಪ ನಾನು ಕಲ್ತ ಮಟ್ಟಿಗೆ ಅದು ಬರಲೆಂದು ಸಹಜ ಅಂತ ಹೇಳ್ತಾನೆ ಅದು ವಿಷಯ ಅಲ್ಲ ಓಕೆನಾ ಆದರೂ ಕೂಡ ಕೆಲವೊಂದು ಬಾರಿ ನಿಮ್ಮ ಜಾತೆಯಲ್ಲಿ ಅಂಥ ಪೊಸಿಷನೇ ಇಲ್ಲ ಏನು ಮಾಡ್ತೀವಿ ಈಗ ಸಪ್ತಮದಲ್ಲಿ ಶನಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಸಪ್ತಮದಲ್ಲಿ ಶನಿ ಬಂದುಬಿಟ್ಟ ಆ ಶನಿಗೆ ರಾಹುವಿನ ಕನೆಕ್ಷನ್ ಬಂದುಬಿಡ್ತು ರೈಟ್ ತಾನೆ ಆಗ ನಿಮಗೆ ಸಿಗುವವರು ವಿಶೇಷ ರೀತಿಯಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ತೊಂದರೆನ ಅನುಭವಿಸಿದವ್ರೆ ಸಿಗ್ತಾರೆ ಏನು ಮಾಡ್ತಾರೆ ಈಗ ಅದು ನಿಮ್ಮ ಹಣೆಯಲ್ಲಿ ಬರದೇ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದೀತ್ತು ಕೆಲವೊಂದು ಬಾರಿ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ಲಗ್ನದಲ್ಲಿ ಶನಿ ಇರ್ತಾನೆ ಸಪ್ತಮವನ್ನು ನೋಡಿರ್ತಾನೆ ಆಗ ನಿಮಗೆ ಏಜ್ಡ್ ಪರ್ಸನ್ ಜೊತೆಗೇನೆ ನೀವು ವಿವಾಹ ಮಾಡಬೇಕಾದೀತು ಏಜ್ಡ್ ಪರ್ಸನ್ ನಿಮಗಿಂತ ಹತ್ತು ವರ್ಷ ದೊಡ್ಡವರು ಹಾಂ ಹನ್ನೆರಡು ವರ್ಷದ ನಾನು ಅಂಥವ್ರನ್ನು ನೋಡಿದ್ದೇನೆ ಇಪ್ಪತ್ತು ವರ್ಷ ಗ್ಯಾಪಲ್ಲಿ ಮದುವೆ ಆದವ್ರನ್ನು ನೋಡಿದ್ದೇನೆ ಅದು ಕೂಡ ಪ್ರೀತಿ ಪ್ರೇಮ ಮಾಡಿ ಓಕೆನಾ ಅದು ಕೂಡ ಪ್ರೀತಿ ಪ್ರೇಮ ಮಾಡಿ ಅದು ಕೂಡ ವಿದೇಶಿ ವ್ಯಕ್ತಿಯನ್ನು ರೈಟ್ ಅಂಥವ್ರನ್ನು ಕೂಡ ನೋಡಿದ್ದೇನೆ ಅಂಥ ಜಾತ ಕೂಡ ನನ್ನಲ್ಲಿದೆ ರೈಟಾ ಅರ್ಥ ಆಯ್ತಾ ನಿಮಗೆ ಇಂಥವ್ರು ಅದಕ್ಕೇ ಹೇಳೋದು ಈ ಒಂದು ವಿಚಾರದಲ್ಲಿ ಬಹಳಷ್ಟು ನೀವು ಗಮನ ಕೊಡಬೇಕಾಗುತ್ತೆ ಆನಂತರ ಬಹಳಷ್ಟು ವಿಚಾರ ವಿಮರ್ಶೆ ನಡೆದು ಮುಂದುವರಿ ಅಂತ ಹೇಳ್ತೇನೆ ಬಟ್ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತ ಬರ್ಬೋದು ಕನ್ಯಾ ಲಗ್ನದವ್ರಿಗೆ ಇಷ್ಟೇ ಹೇಳ್ತೀನಿ ನಾನು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ನೀವು ಸೋಷಿಯಲ್ ಕನೆಕ್ಷನನ್ನು ವಿಶೇಷ ರೀತಿಯಲ್ಲಿ ಮಾಡ್ತೀರಾ ಅಲ್ಲಿ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಎಲ್ಲನೂ ಬರುತ್ತೆ ನಿಮ್ಮ ಪಾಲಿಗೆ ಬಟದ ಆದಷ್ಟು ಜಾಗೃತರಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಒಂದು ಹುಡುಗಿ ಒಂದು ಹುಡುಗ ಅವನನ್ನು ಮ್ಯಾರೇಜ್ ಆಗ್ತೀನಪ್ಪ ಅವಳನ್ನ ಮ್ಯಾರೇಜ್ ಆಗ್ತೀನಿ ಇದು ಯಾವುದೇ ತೊಂದರೆನ ಕ್ರಿಯೇಟ್ ಮಾಡಲ್ಲ ಮಲ್ಟಿಪಲ್ ರಿಲೇಷನ್ಶಿಪ್ ಅನ್ನು ಮಾಡಿಕೊಂಡು ಅವರಿಗೆ ಮಗುವನ್ನು ಕರುಣಿಸಲಿ ತೊಂದರೆ ಕ್ರಿಯೇಟ್ ಮಾಡಿದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಕನ್ಯಾ ಲಗ್ನದಲ್ಲಿ ನೀವು ಆಗಬೇಕು ಮತ್ತು ಅನುಭವಿಸ್ತೀವಿ ಕನ್ಯಾ ಲಗ್ನದಲ್ಲಿ ಆಗ್ತಿರೋ ವೃಷ್ಟಿಕ ಲಗ್ನದಲ್ಲಿ ಆಗ್ತಿರೋ ಗೊತ್ತಿಲ್ಲ ಮತ್ತೆ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕನ್ಯಾ ಲಗ್ನದವರು ಪರಿಹಾರ ಅಂತ ಹೇಳಿದ್ದೆ ನಿಮಗೆ ಕನ್ಯಾ ಲಗ್ನದವರು ಏನು ಮಾಡಬೇಕು ಶುದ್ಧ ತುಪ್ಪವನ್ನ ದೇವಿ ದೇವಸ್ಥಾನ ಶುಕ್ರವಾರ ದಿವಸ ದಾನ ಮಾಡೋದು ಶುಕ್ರನನ್ನು ಬಹಳ ಚೆನ್ನಾಗಿಟ್ಕೊಳ್ಳೋದು ಗುರು ಹಿರಿಯರಿಗೆ ಮತ್ತು ನಿಮ್ಮ ಸ್ತ್ರೀಯರಿಗೆ ಅದರಲ್ಲೂ ಕೂಡ ಯಂಗ್ ಸ್ತ್ರೀಯರಿಗೆ ವಿಶೇಷ ಮರ್ಯಾದೆಯನ್ನು ಕೊಡೋದು ನೀವು ಮೇಲಾಗಿದ್ದರೆ ನಿಮ್ಮ ಪತ್ನಿಯನ್ನು ಬಹಳಷ್ಟು ಆನಂದ ಆನಂದಮಯವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅವರಿಗೆ ಖುಷಿಯನ್ನು ಕೊಡೋದು ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸಲಿಕ್ಕೆ ನೋಡೋದು ಆನಂತರ ನೀವು ಸ್ತ್ರೀಯಾಗಿದ್ದರೂ ಕೂಡ ಸ್ತ್ರೀಯರಿಗೆ ಗೌರವವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ಆನಂತರ ದೇವಿಯ ಸ್ಮರಣೆ ದೇವಿಯ ಆರಾಧನೆ ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡೋದು ಕೂಡ ಅತ್ಯುತ್ತಮವಾದ ಪರಿಹಾರಗಳಲ್ಲಿ ಒಂದಾಗಿರ್ತದೆ ನಮ್ಮ ಸ್ತ್ರೀಯರಿಗೆ ಸಂಬಂಧಪಟ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಅಷ್ಟು ಜಾತಗಳನ್ನು ಸ್ಟಡಿ ಮಾಡಿ ಕನ್ಯಾ ಲಗ್ನದವರು ಯಾರು ಇರ್ತಾರಂತ ಹೇಗಿದ್ದಾರೆ ಅಂತ ನಾನು ಹೇಳಿದ ಎಲ್ಲ ಪ್ರಿಡಿಕ್ಷನ್ಸ್ ಅಲ್ಲಿ ಇರ್ತದೆ ರೈತಾನೆ ಓಕೆ ನಾನು ಹೇಳಿದ ಎಲ್ಲ ಪ್ರಿಡಿಕ್ಷನ್ ಕೂಡ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಒಂದು ವೇಳೆ ಕನ್ಯಾ ಲಗ್ನ ಆಗಿ ಸರ್ ನಾನು ರಿಲೇಷನ್ಶಿಪೇ ಮಾಡಿಲ್ಲ ನನಗೆ ಅಂತ ಬಂದಿಲ್ಲ ನಿಮ್ಮದು ಕನ್ಯಾ ಲಗ್ನ ಅಲ್ಲವೇ ಅಲ್ಲ ಅಂತ ಇದ್ದರೆ ರೈತ ನೀವು ಕನ್ಯಾ ಲಗ್ನ ಅಲ್ಲ ನಿಮ್ಮ ಲಗ್ನ ಚೇಂಜ್ ಆಗಿದೆ ಅಷ್ಟೇ ಅವ್ರದ್ದು ಬೇರೆನಿಲ್ಲ ಅದು ಇರಬೇಕಂದ್ರೆ ಇರಬೇಕಪ್ಪ ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಏನುಂಟು ನೋಡಿ ಇಷ್ಟು ಸಮಯದಿಂದ ಜ್ಯೋತಿಷ್ಯವನ್ನು ಕಲ್ತುಕೊಂಡದ್ದು ಅಷ್ಟು ಜಾತಗಳನ್ನು ನೋಡಿರುವಂಥ ಆ ಎಕ್ಸ್ಪೀರಿಯನ್ಸ್ ಏನು ನೋಡಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಬಹಳ 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 ಫೇವರೇಬ್ರದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಸಾಧ್ಯತೆ ಉಂಟು ನಾನು ಹೇಳಿದ ಕೆಲವು ಪರಿಹಾರಗಳನ್ನು ನೀವು ಮಾಡ್ಕೊಂಡಾಗ ರೈಟ್ ತಾನೆ ಅದೇ ರೀತಿ ನೆನಪಿಟ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವರು ಕನ್ಯಾ ಲಗ್ನ ಒಡ ಹುಟ್ಟಿದವರು ಅವ್ರು ಕೆಲವೊಂದು ಬಾರಿ ಸೈಕೋ ಥರ ವರ್ತನೆ ಮಾಡ್ತಾರೆ ಮಂಡೇನೆ ಸರಿ ಇರೋಲ್ಲದಂತೆ ವರ್ತನೆ ಮಾಡ್ತಾರೆ ನಿಮ್ಮ ಜೊತೆ ಜಗಳ ಮಾಡ್ಬೋದು ನಿಮ್ಮನ್ನು ಇನ್ಸಲ್ಟ್ ಮಾಡ್ಬೋದು ನಿಮಗೆ ಕಿರಿಕಿ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಯನ್ನು ನಿಮ್ಮ ಒಡ ಹುಟ್ಟಿದವ್ರು ಮಾಡ್ಬೋದು ನಿಮ್ಮ ಸರೌಂಡಿಂಗ್ ಕೂಡ ಅಂಥದ್ದೇ ಇರ್ತದೆ ರೈಟ್ ತಾನೇ ಸೊ ಅವ್ರ ಜೊತೆಗೆ ಬಹಳ ರಿಲೇಷನ್ಶಿಪ್ನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಏನೇ ಹೇಳಿದ್ರೂ ಅದನ್ನು ಸಹಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕೆ ಅದಕ್ಕೆ ಪರ್ಟಿಕ್ಯುಲರ್ ಕಾರಣ ಇರ್ತದೆ ಅವರು ಯಾಕೆ ಆಗಿರ್ತಾರೆ ಅಂತ ಬೇಕಾದ್ರೆ ಮನೆ ಲಗ್ನವರನ್ನು ನೋಡ್ಕೊಳ್ಳಿ ಅವರಿಗೆ ಒಡ ಹುಟ್ಟಿದವರು ಇರುವುದಿಲ್ಲ ಇದ್ದರೆ ಅವರು ಸೈಕೋ ಇರ್ತಾರೆ ಅಥವಾ ಸೈಕೋ ಥರ ಇರ್ತಾರೆ ಅಥವಾ ನಿಮ್ಮ ಜೊತೆ ವೈಮನಸ್ಸನ್ನು ಹೊಂದತಕ್ಕಂಥವ್ರೆ ಯಾಕೆ ಅದು ಕಾರಣ ಉಂಟು ಏನು ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ಕೊ ಪ್ರಯತ್ನ ಮಾಡ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಅಂತ ಈಗ ಈಗೇನು ಮಾಡೋಣ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆದಿತ್ಯ ಅವರ ದಿವಸ ನಾಳೆಲ್ಲ ನಾಳ್ದು ಮನೆಯಲ್ಲಿ ನಾನು ಇರಲ್ಲ ಅದರಿಂದ ಜಾತಕ ತೋರಿಸಿ ದಯವಿಟ್ಟು ಯಾರು ಕೂಡ ಬರಬೇಡಿ ಅಂತ ಹೇಳ್ತೇನೆ ಮಂಗಳವಾರ ದಿವಸ ನಾನು ಅವೈಲೇಬಲ್ ಇದ್ದೇನೆ ದಯವಿಟ್ಟು ಮಂಗಳವಾರ ಬಂದು ಜಾತಕವನ್ನು ಖಂಡಿತ ತೋರಿಸಿ ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಸಂಖ್ಯೆ ಸಾರಿ ಆರಾದ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವೆಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ